ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಹಾಂ ನಂಬರ್ಸ್ಗಳ ಬಗ್ಗೆ ಮಾತಾಡಿದರೆ ಅದನ್ನು ಇವತ್ತು ಯಾವ ಒಂದು ನಂಬರ್ಸನ್ನು ಹೇಳ್ತಾನೆ ಸೊ ಕೊನೆಯವರೆಗೆ ಕಾದು ನೋಡಿ ಅಂತ ಹೇಳ್ತಾನೆ ಸೊ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಇವತ್ತು ಸ್ವಲ್ಪ ನಾವೇನು ಮಾಡೋಣ ನಿನ್ನೆ ನಿಮಗೆ ಪಾಸಿಟಿವ್ ಪ್ರೆಡಿಕ್ಷನ್ ಮಾಡಿ ಅಂತ ತೋರಿಸಿದ್ದೇನೆ ರೈಟ್ ತಾನೇ ಈಗ ಅಷ್ಟೇ ಎಷ್ಟು ಆಗುತ್ತೆ ಆಗಲ್ಲ ಸೊ ಅದು ಏನೇ ಇದ್ದರೂ ಕೂಡ ಇರಲಿ ಬಟ್ ಪಾಸಿಟಿವ್ ಅಂತ ಬೇಕಿತ್ತು ನಮಗೆ ಅದಕ್ಕೋಸ್ಕರ ಮಾಡಿ ತೋರಿಸ್ತೇನೆ ಓಕೆನಾ ಇವತ್ತೇನು ಮಾಡೋಣ ಇವತ್ತೇನಾಗುತ್ತೆ ವಿಶೇಷವಾಗಿ ಶುಕ್ರ ಓಕೆ ಶುಕ್ರ ಮಹಾರಾಜ ಸೊ ಶುಕ್ರ ಏನು ಮಾಡ್ತಾನೆ ಇವತ್ತು ಮಧ್ಯಾಹ್ನ ಒಂದೂವರೆ ಗಂಟೆಗೆ ಮೇ ಬಿ ಒಂದೂವರೆ ಗಂಟೆಗೆ ಆತ ರಾಶಿಯನ್ನು ಚೇಂಜ್ ಮಾಡ್ತಾನೆ ರೈಟಾ ಸೊ ಎಷ್ಟು ಗಂಟೆಗೆ ಚೇಂಜ್ ಮಾಡ್ತಾನೆ ಜಸ್ಟ್ ವೇಟ್ ಹೇಳಿಕೊಡ್ತೇನೆ ಮೇ ಬಿ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಓಕೆ ಸೊ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಶುಕ್ರ ಧನು ರಾಶಿಯಿಂದ ಮಕರ ರಾಶಿಗೆ ರೈಟ್ ಆ ಎರಡು ಗಂಟೆ ಹೊತ್ತಾಗುತ್ತೆ ಓಕೆ ಧನು ರಾಶಿಯಿಂದ ಮಕರ ರಾಶಿಗೆ ಹೋಗ್ತಾನೆ ಇವತ್ತು ರೈಟಾ ಎರಡು ಗಂಟೆ ಹೊತ್ತಿಗೆ ತಂದ್ರೆ ಮಕರ ರಾಶಿಗೆ ಹೋಗ್ತಾನೆ ಓಕೆ ಧನುರ ಈಗ ಇಷ್ಟವರಿಗೆ ಶುಕ್ರ ಮಕರ ಧನು ಓಕೆ ಕೆಲವರಿಗೆಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಕೂಡ ಮಾಡಿರ್ತಾನೆ ಅಂತ ಓಕೆನಾ ಬಟ್ ಈಗ ಮಕರ ರಾಶಿಗೆ ಬಂದುಬಿಟ್ಟ ರಿಸಲ್ಟ್ ಕೊಡಬಲ್ಲ ಸೊ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ಏನು ಪಾಸಿಟಿವ್ ರಿಸಲ್ಟ್ ಬರುತ್ತಾ ಇಲ್ವಾ ಅಂತ ಓಕೆ ಸೊ ನೋಡ್ಕೊಳ್ಳಿ ಅಲ್ವ ಈಗ ಮೇಷ ಲಗ್ನವನ್ನು ಇಟ್ಕೊಂಡಾಗ ಮೇಷ ಮೇಷರಾಶಿಯವರಿಗೆ ಶುಕ್ರ ಹತ್ತನೇ ಮನೆಗೆ ಬರ್ತಾನೆ ರೈಟಾ ಶುಕ್ರ ಹತ್ತನೇ ಮನೆಗೆ ಬರ್ತಾನೆ ಓಕೆ ಶುಕ್ರ ಹತ್ತನೇ ಮನೆಗೆ ಬಂದಾಗ ಏನಾಗುತ್ತೆ ಆ್ಯಕ್ಚುಲಿ ಶುಕ್ರ ಹತ್ತನೇ ಮನೆ ಶುಕ್ರ ಒಳ್ಳೆ ರಿಸಲ್ಟ್ ಅಂತ ಖಂಡಿತ ಅಲ್ಲ ಯಾಕಂದರೆ ಶುಕ್ರ ನಿಮ್ಮನ್ನು ಕಷ್ಟಪಡಿಸ್ತಾನೆ ಅಂತ ಇಂಡಿಕೇಷನ್ ಇದೆ ನಿಮಗೇನು ಕಂಫರ್ಟ್ ಕೊಡಬೇಕು ಏನು ಫ್ಲೆಕ್ಸಿಬಿಲಿಟಿ ಕೊಡಬೇಕು ಏನು ನಿಮಗೆ ಒಂಥರ ಲೆಕ್ಸುರಿ ಕೊಡಬೇಕು ಅದೆಲ್ಲ ಶುಕ್ರ ಕೊಡಲಿಕ್ಕೆ ಅಷ್ಟು ಸುಲಭದಲ್ಲಿ ಅದು ಬಿಡುವುದಿಲ್ಲ ಯಾಕಂದರೆ ಆ ಶುಕ್ರ ಅಲ್ಲಿ ಬಂದು ದಿಗ್ಬಲ ಹೀನನಾಗ್ತಾನೆ ದಿಗ್ಬಲಿ ಆತನಿಗೆ ಇರುವುದಿಲ್ಲ ಅದಕ್ಕೋಸ್ಕರ ಶುಕ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನಂತ ಅಂತ ಇರುವುದಿಲ್ಲ ಅದರ ಜೊತೆಗೆ ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ಬೇಕಾದೀತು ಎದುರಿಸ್ಬೇಕಾದೀತು ಅಂತ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿರ್ತದೆ ಬಟ್ ಏನಾಗುತ್ತೆ ಶುಕ್ರ ಯಾವಾಗ ಅಲ್ಲಿ ಬಂದಿರ್ತಾನೆ ಸೊ ಆಗ ಭೂಮಿ ವಿಚಾರದಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಉಂಟು ಅಲ್ವಾ ನಮ್ಮ ಮೇಷರಾಶಿ ಮೇಷಲಗ್ನ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಸಮಸ್ಯೆ ಉಂಟು ಏನೋ ತೊಂದರೆ ಉಂಟು ಸೊ ಏನೋ ಹೋಗ್ತಾ ಇದ್ದಾರೆ ಸೊ ಅದೆಲ್ಲ ನಿವಾರಣೆ ಮಾಡಲಿಕ್ಕೆ ಬೇಕಾಗಿ ಶುಕ್ರ ದಾರಿ ತೋರಿಸ್ತಾನೆ ಅದನ್ನು ಬೇಕಾದರೆ ನೀವು ಖಂಡಿತ ಮಾಡ್ಕೊಳ್ಬೋದು ಅಂತ ಹೇಳ್ತಾನೆ ಅದೇ ರೀತಿ ಶುಕ್ರ ಲಗ್ನದವರಿಗೆ ಶುಕ್ರ ಹತ್ತನೇ ಮನೆಯಲ್ಲಿ ಬಂದಿರೋದು ಇವರ ಪತ್ನಿ ಯಾರಿರ್ತಾರೆ ಅವರ ಹೆಲ್ತಲ್ಲಿ ಪ್ರಾಬ್ಲಮ್ ಬರ್ಬೋದು ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಕಾಲ್ನವೇನ ಸಮಸ್ಯೆ ಸೊಂಟನವ ಸಮಸ್ಯೆ ವಿಶೇಷ ರೀತಿಯಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ಬಟ್ ಪಾಸಿಟಿವ್ ರಿಸಲ್ಟ್ ಏನಿರ್ತದೆ ಅಲ್ವಾ ನಮಗೆ ಪಾಸಿಟಿವ್ ಬೇಕು ನೆಗೆಟಿವ್ ಇರ್ತದೆ ಈಗ ಒಂದು ಪ್ಲಾನೆಟ್ಸ್ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಜಂಪ್ ಮಾಡುವಾಗ ಸೊ ಒಳ್ಳೇದು ಕೆಟ್ಟದು ಎರಡು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಇಲ್ಲ ಅಂತ ಏನಿಲ್ಲ ಬಟ್ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಬರ್ತಾ ಉಂಟು ಯಾಕೆ ಬರ್ತಲ್ಲ ಹಾಗಾದರೆ ಶುಕ್ರನಿಂದ ಪಾಸಿಟಿವ್ ರಿಸಲ್ಟ್ ಏನಿರ್ತದೆ ನಮ್ಮ ಮೇಷರಾಶಿ ಲಗ್ನದವ್ರಿಗೆ ಅದರ ಬಗ್ಗೆ ಮಾತಾಡ್ತೀನಿ ಕರೆಯಲ್ಲಿದ್ದರೆ ಜಸ್ಟ್ ಹಲೋ ಹಲೋ

ಅಮ್ಮ ಸಮಯ ಹೇಳಿಮ್ಮ ಸಮಯ ಯಾವಾಗ ಬೆಳಿಗ್ಗೆ ಓಕೆ ನಿಮ್ಮ ಜಾತಕ ಬಂದು ರೇವತಿ ನಕ್ಷತ್ರ ಮೀನರಾಶಿ ಜಾತಕನಮ್ಮ ಹಾ ಓಕೆ ರೇವತಿ ಓ ತುಂಬ ಸಫರ್ ಆಗಿಬಿಟ್ಟಿದಾರಲ್ವ ಅದು ನಲವತ್ತ ಮೂರನೇ ವಯಸ್ಸಿನ ನಂತರ ಸಫರ್ ಅಮ್ಮ ತುಂಬ ತುಂಬ ತೊಂದರೆ ನಿಮಗೆ ಮಕ್ಕಳ ವಿಚಾರದಲ್ಲಿ ಕೂಡ ವಿಪರೀತ ಚಿಂತೆ ಅಲ್ವಾ ನೀವೇನು ಮಾಡ್ತೀರಮ್ಮ ಗೊತ್ತಾಗಲ್ಲ ಅಲ್ವಮ್ಮ ಹಲೋ ಓಕೆ ಸ್ವರ ಸ್ವಲ್ಪ ಜಾಸ್ತಿ ಮಾಡಿ ಮಾತಾಡಿ ಪರವಾಗಿಲ್ಲ ನಾನು ಕೇಳಿಸ್ಕೊಳ್ತೇನೆ ನೀವು ಹಾಗೆ ನನ್ನ ಹತ್ರ ಮಾತಾಡಬೇಕು ನಾನೇನು ನಿಮ್ಮ ಮನೆಯ ಸದಸ್ಯನಂತ ಅರ್ಥ ಆಯ್ತಮ್ಮ ಯಾರೋ ಅಲ್ಲಿ ಕೂತಿದಾರಪ್ಪ ದೊಡ್ಡ ವ್ಯಕ್ತಿ ಅದೆಲ್ಲ ಎಣಿಸ್ಲಿಕ್ಕೆ ಹೋಗ್ಬೇಡಿ ನಾನ್ ನಿಮ್ಮನೆ ಸದಸ್ಯ ಯಾರೋ ನಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಇಷ್ಟಂತ ತಿಳ್ಕೊಳ್ಳಿ ಅಷ್ಟೇ ಬೇರೆ ಏನ್ ಬೇಕಾ ಅದನ್ನ ತಿಳ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಮಾತಾಡಲಿಕ್ಕೆ ಕನ್ಫರ್ಟ್ ಆಗುತ್ತೆ ಸೊ ಮಾತಾಡೋದಿಲ್ಲ ಇಲ್ಲ ನೀವು ಹೆದರ್ಕೊಳ್ತೀರ ಏನ್ ಮಾತಾಡ್ಬೇಕು ಏನು ಮಾತಲ್ವಾ ಸೊ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಏನಾಗುತ್ತಮ್ಮ ಯಾಕೋ ಗೊತ್ತಿಲ್ಲಮ್ಮ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಮನೆಗೆ ಸಂಬಂಧಪಟ್ಟ ವಿಚಾರಗಳು ಬಹಳ ಚಿಂತೆ ಕಾಡುತ್ತಮ್ಮ ಅದ್ರ ಜೊತೆಗೆ ಹಣಕಾಸಿನ ವಿಚಾರಗಳು ಬಹಳ ಚಿಂತೆಗೊಳಗಾಗ್ತವೆ ಅದರ ಅದ್ರ ಜೊತೆಗೆ ಮೈಯಲ್ಲಿ ತಾಕತ್ತೇ ಇರುವುದಿಲ್ಲ ನರಗಳಿಗೆ ಸಂಬಂಧಪಟ್ಟ ತೊಂದರೆಗಳು ಯಾವಾಗ್ಲೂ ಕಾಡ್ತದಮ್ಮ ಸರಿನಾ ಸೊ ಇದು ಪ್ರಾಬ್ಲಮ್ ಈಗ ಏ ಈಗ ಏನು ಸೊಲ್ಯೂಷನ್ ನಮಗೆ ಈಗ ಏನಾಗುತ್ತೆ ಪ್ರಾಬ್ಲಮ್ ಇದೆ ಹೌದು ಓಕೆ ಸೊಲ್ಯೂಷನ್ ಏನಪ್ಪ ಏನಪ್ಪ ನಾವು ಸೊಲ್ಯೂಷನ್ ಮಾಡಬಹುದು ಯಾಕಂದರೆ ಈ ಜಾತಕವನ್ನ ನಾವು ನೋಡಬೇಕಾದ್ರೆ ಈಗ ಏನಾಗುತ್ತೆ ನಿಮಗೆ ನಲವತ್ತ ಮೂರರಿಂದ ಐವತ್ತನೇ ವಯಸ್ಸಿನವರಿಗೆ ಬಹಳಷ್ಟು ಸಮಸ್ಯೆ ಆಯಿತು ಬಹಳ ಇರಿಟೇಷನ್ ಆಯಿತು ಪಾಪ ಏನು ಮಾಡೋ ಗೊತ್ತಾಗಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ನಿಮಗೆ ಓಕೆನಾ ಸೊ ಏನು ಮಾಡಬೇಕು ಗೊತ್ತಾ ನೀವು ಈಗ ಚಂದ್ರ ದಶನ ನಡೀತಾ ಏನು ಚಂದ್ರನಿಂದ ಒಳ್ಳೆ ಫಲ ದೊರೀತದೆ ಚಂದ್ರನೇ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ ಓಕೆನಾ ಚಂದ್ರ ದಶ ನಡೀತಾ ಇರಬೇಕಾದ್ರೆ ಚಂದ್ರನಲ್ಲಿ ರಾಹು ಭುಕ್ತಿ ರಾಹುನಲ್ಲಿ ಮತ್ತೆ ಕೇತು ಅಂತರದಲ್ಲಿದ್ದಾನೆ ಹಾಗಾದ್ರೆ ಚಂದ್ರ ವಿಶೇಷ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಿದ್ದಾನೆ ಇದರ ಅರ್ಥ ಏನು ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಏನಾಗುತ್ತೆ ಅಂದ್ರೆ ನಾನ್ ಹೇಳ್ತೀನಿ ನಿಮಗೆ ನಿಮ್ಮ ತಾಯಿ ಇದ್ರಲ್ಲ ತಾಯಿ ಸೊ ಅವ್ರು ಬಹಳ ಸಮಸ್ಯೆಯನ್ನು ಅನುಭವಿಸ್ತಾ ಇರಂದ್ರೆ ಇಂಡಿಕೇಶನ್ ಅಮ್ಮ ತುಂಬಾ ತೊಂದರೆಗೊಳಗಾಗಿದ್ರು ಅವ್ರು ಹೌದಮ್ಮ ಅವರು ತುಂಬಾ ತುಂಬ ಪಾಪ ತೊಂದರೆಯನ್ನು ಅನುಭವಿಸಿದ್ರು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ಸಮಸ್ಯೆಯನ್ನು ಅನುಭವಿಸಿರುವಂಥ ವ್ಯಕ್ತಿ ತಾಯಿ ನಿಮ್ಮ ತಾಯಿ ಓಕೆ ಅಂತ ಒಂದು ಪರಿಸ್ಥಿತಿ ಓಕೆ ಇರಲಿ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ಹೋಗುದಿಲ್ಲ ನಿಮಗೆ ಜಸ್ಟ್ ಸೊಲ್ಯೂಷನ್ ಹೇಳ್ಕೊಡ್ತೀನಿ ಏನು ಮಾಡ್ಬೇಕಮ್ಮ ಗಣಪತಿಯ ಆರಾಧನೆ ಓಕೆ ಗಣಪತಿ ಗಣಪತಿಯ ಆರಾಧನೆ ಮಾಡಿ ಮಂಗಳವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಗಣಪತಿ ಆರಾಧನೆ ಮಾಡಿ ಇದು ಬಹಳ ರಿಸಲ್ಟ್ ರಿಸಲ್ಟನ್ನು ಕೊಡುತ್ತೆ ನಾನು ನನ್ನ ಆಗುತ್ತೆ ನೀವು ದೇವಿ ಆರಾಧನೆ ಆಲ್ರೆಡಿ ಮಾಡ್ತಾ ಇದ್ರಿ ಅಂತ ಅನ್ಸ್ಕೊಳ್ತೇನೆ ಹೌದಮ್ಮ ಅಥವಾ ಅದಕ್ಕೋಸ್ಕರ ಮಂಗಳವಾರ ದಿವಸ ಗಣಪತಿ ಆರಾಧನೆಯನ್ನು ಕೂಡ ಸ್ಟಾರ್ಟ್ ಮಾಡಿಮ್ಮ ಇದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ದೇವಿ ಆರಾಧನೆ ಕಂಪಲ್ಸರಿ ಬೇಕು ನಿಮಗೆ ಅದರಲ್ಲಿ ಸಾಧನೆ ಮಾಡಬೇಕಂತ ಜಾತಕದಲ್ಲಿ ಇಂಡಿಕೇಶನ್ ಇದೆ ಸೊ ದೇವಿಗೆ ಸ್ವಲ್ಪ ಸಾಧನೆ ಮಾಡಿ ಇದರ ಮುಖಾಂತರ ಕುಟುಂಬದಲ್ಲಿ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯ ತೀರಾ ತೀರ ತುಂಬ ಚೆನ್ನಾಗಿರುತ್ತೆ ಆ ನೀವೇನು ಮಾಡಬೇಕು ನಾನು ಹೇಳ್ತೀನಿ ಇಷ್ಟೇ ನಿಮಗೆ ಸಾಧ್ಯ ಆದರೆ ನಿಮ್ಮ ಹತ್ರ ಸೋಮವಾರ ಸೋಮವಾರ ದಿವಸ ನಿಮ್ಮ ಕೈಯಿಂದ ಯಾರಿಗಾದರೂ ಊಟ ಕೊಡಿಸಿ ಅಥವಾ ಏನಾದರೂ ತಿಂಡಿ ತಂದು ಕೊಡಿಸಿಮ್ಮ ರೈಟಾ ಊಟ ಅಥವಾ ತಿಂಡಿ ಓಕೆ ಇದು ಎರಡನ್ನ ಊಟ ತಂದು ಕೊಡಿಸಿ ಅಥವಾ ಬೇಕರಿ ಐಟಮ್ಸ್ ತಿಂದು ತಂದು ಕೊಡಿಸಿ ಆ ಊಟ ಹಾಕೋದಕ್ಕೆ ಊಟ ಹಾಕಿ ಓಕೆ ಪರವಾಗಿಲ್ಲ ಸೊ ಇದನ್ನು ನೀವೇನು ಮಾಡಬೇಕು ಸೋಮವಾರ ಸೋಮವಾರ ದಿವಸ ಕಂಟಿನ್ಯೂ ಇಟ್ಕೊಳ್ಳಿ ಹಾಗೇನಾಗುತ್ತೆ ಆ ಚಂದ್ರನಿಂದ ಬಂದಂತಹ ಬಂದಂತಹ ಒಂದು ನೆಗೆಟಿವಿಟಿ ಅನ್ನೋದು ಡೆಫಿನೆಟ್ ಆಗಿ ಡೌನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟನ್ನ ಪಡ್ಕೊಳ್ತೀರಿ ಅಂತ ಇಂಡಿಕೇಶನ್ ಇದು ಈಗೇನಾಗುತ್ತೆ ನಿಮ್ದು ಲಗ್ನದ ಜಾತಕ ಓಕೆನಾ ಈ ಮೇಷ ಈಗ ಲಾಭ ಸ್ಥಾನದಲ್ಲಿ ಗುರು ಬಂದಿದ್ದಾನೆ ಹಲವಾರು ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾರೆ ಅದರಲ್ಲೂ ಕೂಡ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಸಮಸ್ಯೆಯನ್ನು ಡೆಫಿನೆಟ್ ಆಗಿ ಅಥವಾ ನಿವಾರಣೆ ಮಾಡ್ತಾನೆ ಅನ್ನೋದು ಇಂಡಿಕೇಶನ್ ಕೊಡ್ತಾರೆ ಇದ್ದಾನೆ ಅದಕ್ಕೋಸ್ಕರ ನೀವು ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿಮ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತ ಖಂಡಿತ ಬಂದೇ ಬರ್ತಾ ಇಲ್ಲಾಂದರೆ ಇದು ಈ ಜಾತಕ ನೋಡಿದಾಗ ಏನಾಗುತ್ತೆ ಗೊತ್ತಾ ಎಲ್ಲೊಂದು ಕಡೆ ಯಾಕಂದರೆ ಯಾವಾಗ ಏನಾಗುತ್ತೆ ಗೊತ್ತಾ ಮೇಡಮ್ ನಮ್ಮ ಮಾನಸಿಕತೆ ಸರಿ ಇದ್ದಾಗ ಎಲ್ಲ ಓಕೆ ಮಾನಸಿಕತೆಯೇ ಸರಿ ಇಲ್ಲ ಮನಸ್ಸೇ ಸರಿ ಇಲ್ಲ ಮನಸ್ಸೇ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಏನು ಮಾಡೋಕ್ಕೆ ಗೊತ್ತಾಗಿಲ್ಲ ಮತ್ತೊಂದು ಇದ್ರಲ್ಲಿ ನೆಗೆಟಿವ್ ಏನಂದರೆ ವಿಪರೀತ ಕೋಪ ಬರೋದು ತಡ್ಕೊಳ್ಳಿಕ್ಕೆ ಏನಾಗ್ತಾ ಇಲ್ಲ ರೈಟ್ ತಾನೇ ಅದೊ ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾನು ಹೇಳಿದೆ ಟೆಕ್ನಿಕ್ ಫಾಲೋ ಮಾಡಿ ಮತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ದಯವಿಟ್ಟು ಮೆಡಿಟೇಷನ್ ಮಾಡಿ ಇಸ್ ದ ಮೋಸ್ಟ್ ಫೇವರೇಬಲ್ ಆಗುತ್ತೆ ನಿಮಗೆ ಮತ್ತೆ ಆಂಜನೇಯನ ಸ್ತೋತ್ರ ಆಂಜನೇಯನ ಪಟ ಸಾರಿ ಗಣಪತಿ ಸ್ತೋತ್ರ ಗಣಪತಿ ಗಣಪತಿ ಆರಾಧನೆ ತುಂಬ ಮುಖ್ಯ ಅದನ್ನು ಮಾಡ್ಕೊಳ್ಳಿ ದೇವಕ್ಕೆ ಮೇಡಮ್ ತುಂಬಾ ಚೆನ್ನಾಗಿರ್ತಾರೆ ಒಳ್ಳೆದಾಗ್ಲಿಮಾ ಓಕೆನಾಮೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟ್ ಬಂದ್ಬೇಡ ಸೊ ನಮಗೆ ಆ ಮೇಷ ಲಗ್ನದವ್ರಿಗೆ ರೈಟ್ ತಾನೆ ಓಕೆ ಶುಕ್ರ ಅಲ್ವಾ ಹತ್ತು ಅಲ್ಲ ಈಗ ಪಾಸಿಟಿವಿಟಿ ಯಾವ ಕೊಡ್ತೇನೆ ನೋಡಿ ಶುಕ್ರ ಪಾಸಿಟಿವಿ ಕೊಡಬೇಕಾದ್ರೆ ಶುಕ್ರ ಇರ್ತಾನೆ ಅಲ್ಲಿ ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತೆಂಟು ದಿನ ಮೇ ಬಿ ಅಲ್ಲಿರ್ತಾನೆ ಜಸ್ಟ್ ವೆಯ್ಟ್ ಹೇಳಿಕೊಡ್ತಾನೆ ಎಷ್ಟು ದಿನ ಇರ್ತಾನಪ್ಪ ಶುಕ್ರ ಮಹಾರಾಜ ಎಷ್ಟು ದಿನ ನಮ್ಮ ಮಕರ ರಾಶಿಯಲ್ಲಿರ್ತಾನೆ ಜಸ್ಟ್ 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 ವೆಯ್ಟ್ ಓಕೆ ಸೊ ಶುಕ್ರ ಮಕರ ರಾಶಿಯಲ್ಲಿ ಓಕೆ ಈ ತಿಂಗಳು ಎಂಟುವರೆಗೆ ಮಕರ ರಾಶಿಯಲ್ಲಿ ಇರ್ತಾನೆ ಆನಂತರ ಧನುರಾಶಿಗೆ ಹೋಗ್ತಾನೆ ಓಕೆನಾ ಹಾಗಾದರೆ ನಿಮಗೆ ಈ ಇದರಲ್ಲಿ ಏನಾಗುತ್ತೆ ನಿಮಗೆ ಈಗ ಶುಕ್ರ ಶನಿಯನ್ನು ದಾಟಿಕೊಂಡು ಹೋಗಬೇಕು ಶುಕ್ರ ಶನಿಯನ್ನು ದಾಟಿಕೊಂಡು ಹೋಗಬೇಕಾದ್ರೆ ಇನ್ನೊಂದು ಕಡಿಮೆ ಅಂದರೆ ಕೂಡ ಒಂದು ಈಗ ಎಂಟನೇ ತಾರೀಕು ಎಂಟಾದರೆ ಎಂಟು ಎಂಟು ಎರಡು ಓಕೆ ಇನ್ನೊಂದು ಹತ್ತು ದಿನ ಹೋಗುತ್ತೆ ನಿಮಗೆ ಓಕೆನಾ ಯಾರಿಗೆ ಎಲ್ಲರಿಗೂ ಕೂಡ ಒಂದು ಲೆಕ್ಕ ಲೆಕ್ಕಾಗದ ನೋಡಲಿಕ್ಕೆ ಹೋದರೆ ಪಾಸಿಟಿವ್ ರಿಸಲ್ಟ್ ಪಡ್ಕೊಳ್ಬೇಕಾದ್ರೆ ಇನ್ನೊಂದು ಹತ್ತು ದಿನ ಹೋಗುತ್ತೆ ಆ ಹತ್ತು ದಿನ ಹೋದ ನಂತರ ಏನಾಗುತ್ತೆ ನಿಮಗೆ ಶುಕ್ರ ಏನು ಮಾಡ್ತಾನೆ ಶನಿಯನ್ನು ದಾಟಿಕೊಂಡು ಹೋಗ್ತಾನೆ ಈ ಮೂಮೆಂಟಲ್ಲಿ ನಮ್ಮ ಮೇಷರಾಶಿ ಮೇಷಲಗ್ನದವರೆಗೆ ಏನಾಗುತ್ತೆ ಗೊತ್ತಾ ಹತ್ತು ದಿನ ಕಳೆದ ನಂತರ ನಿಮಗೇನು ಸ್ಯಾಲ್ರಿಯಲ್ಲಿ ಇಷ್ಟವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸ್ಯಾಲ್ರಿ ನಿಮ್ಮ ಕೈಗೆ ಸರಿಯಾದಲ್ಲಿ ಬರ್ತಾ ಇಲ್ಲ ಅಥವಾ ಸ್ಯಾಲ್ರಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಸ್ಯಾಲ್ರಿ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿದೆ ಏನು ಮಾಡಬೇಕು ಗೊತ್ತಾಗ್ತಾನೆ ಇಲ್ಲ ಅದರಲ್ಲಿ ರಿಲೀಸ್ ಆಗುತ್ತೆ ಸ್ಯಾಲ್ರಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಯಾಲ್ರಿ ಬರುತ್ತೆ ಸ್ಯಾಲ್ರಿಯಲ್ಲಿ ಇಂಕ್ರಿಮೆಂಟ್ ಆಗುತ್ತೆ ಏನಾದರೂ ಒಂದು ಒಳ್ಳೆ ಕೆಲಸ ಆಗುತ್ತೆ ನಿಮಗೆ ರೈಟ್ ತಾನೇ ಏನೋ ಒಂದು ಒಳ್ಳೆ ಕೆಲಸ ಅದು ಅಲ್ಲದೆ ಕೆಲವ್ರಿಗೆ ಏನಾಗುತ್ತೆ ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ಇರ್ತದೆ ಸೊ ಆಸ್ತಿ ಪಾಸಿಗೆ ಏನು ಇಷ್ಟ ಅವ್ರಿಗೆ ಡಿಸ್ಟರ್ಬೆನ್ಸ್ ಬರ್ತಾನೆ ಅದು ನಿವಾರಣೆ ಆಗುತ್ತೆ ವಿದಿನ್ ಒಂದು ಮೂವತ್ತು ತಾರೀಕಿನ ಒಳಗಡೆ ಬೇಕಾದ ಇದನ್ನು ನೋಟ್ ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೇ ಓಕೆ ಅರ್ಥ ಆಯಿತು ಅಂತ ಹೇಳ್ತೀವಿ ನೆಕ್ಸ್ಟ್ ಬನ್ ಬೇಡ ನಮ್ಮ ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ ಸೊ ಏನಪ್ಪ ಮಾಡ್ತಾನೆ ನಮ್ಮ ನಮ್ಮ ಶುಕ್ರ ಏನು ಮಾಡ್ತಾನೆ ಸೊ ಇದನ್ನ ಹೇಳ್ಕೊಡ್ತಾನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಅಮ್ಮ ನಮಸ್ತೆ ಹಾ ಓಕೆ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ಅಕಿಲೇಶ ಓಕೆ ಟ್ವೆಂಟಿ ಒನ್ ಅಕಿಲೇಶ ಟ್ವೆಂಟಿ ಒನ್ ಬೆಳಿಗ್ಗೆ ನಾಲ್ಕು ಹದ್ನಾಲ್ಕು ಬೆಳಿಗ್ಗೆ ನಾಲ್ಕು ಹದ್ನಾಲ್ಕು ನಕ್ಷತ್ರ ಹೇಳಿಮ್ಮ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಓಕೆ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಕಮ್ಮ ಓಕೆ ಕಲಸದಲ್ಲಿ ಇದ್ದಾರಮ್ಮ ಈಗ ಹಾ ಇದ್ದಾರೆ ಇದ್ದಾರೆ ಏನು ತಿಳ್ಕೊಳಬೇಕು ಹೇಳಿ ಬಿಡಿಮ್ಮ ಮದುವೆ ಬಗ್ಗೆ ಓಕೆ ಮದುವೆ ಬಗ್ಗೆ ಓಕೆ ಮದುವೆ ಬಗ್ಗೆ ಹೇಳಬೇಕಾದ್ರೆ ಏನಾಗುತ್ತೆ ಇದರಲ್ಲಿ ವಿಶೇಷವಾಗಿ ಜಾತಕ ಯಾವಾಗದಿಂದ ಯಾವಾಗ ದಿನ ಮದುವೆಗೆ ಸಂಬಂಧಪಟ್ಟಂತೆ ಈ ಸಲ 20 21 ಅಲ್ಲಿ ಓಕೆ 21 ಅಲ್ಲಿ ಹುಡುಕ್ತಿದ್ರು ಓಕೆ ಪರವಾಗಿಲ್ಲ ಮದುವೆಗೆ ಸಂಬಂಧಪಟ್ಟಿದೆ ಓಕೆ ನನಗೆ ಓಕೆ just wait ಅಮ್ಮ ಹೇಳ್ತೀನಿ ನಿಮಗೆ ಓಕೆ ಓಕೆ ಪರವಾಗಿಲ್ಲ ಓಕೆ ಈಗ ಏನಾಗುತ್ತೆ ಮದುವೆ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ಏನು ಮದುವೆ ಈಗ ಆಗುತ್ತಾ ಇಲ್ವಾ ಅಲ್ವಾ ಅದ್ರ ಬಗ್ಗೆ ಬೇಕು ನಿಮ್ಗೆ ಇಲ್ಲೇನಾಗುತ್ತೆ ಅವರಿಗೆ ರಾಹು ದಶ ನಡೀತಾ ಉಂಟು ಓಕೆ ನಿಮ್ಮ ಮಗನಿಗೆ ರಾಹು ದಶ ನಡೆದವರು ರಾಹು ಹನ್ನೆರಡನೇ ಮನೆಯಲ್ಲಿ ಇದಾರಮ್ಮ ಇವ್ರ ಮನೆಯಿಂದ ಎಲ್ಲಿದ್ದಾರಮ್ಮ ದೂರ ಇದ್ದಾರ ಮನೆ ಹತ್ರನೇ ಇದ್ದಾರ ಮನೇಲಿ ಮನೆಯಲ್ಲಿದ್ದಾರೆ ಅಂದ್ರೆ ಇಲ್ಲಿನೇ ಕೆಲಸ ಮಾಡ್ತಾರ ಅವರು ಇಲ್ಲಿ ಓಕೆ ಪರವಾಗಿಲ್ಲ ಮಾಡ್ಲಿ ರಾಹು ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈವರೆಗೆ ರಾಹು ದಶ ಅಮ್ಮ ನಾನು ಹೇಳಿದೆ ರಾಹು ದೇಶದಲ್ಲಿ ಮದುವೆ ಮಾಡುವುದಕ್ಕಿಂತಲೂ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ನಂತರವರಿಗೆ ಗುರು ದಶೆ ಸ್ಟಾರ್ಟ್ ಆಗುತ್ತೆ ಈ ಜಾತಕದಲ್ಲಿ ಗುರುವಿನ ಪ್ಲೇಸ್ಮೆಂಟ್ ತುಂಬಾನೇ ಚೆನ್ನಾಗಿದೆ ಸೊ ಆ ಮೂಮೆಂಟ್ ಅಲ್ಲಿ ನೀವು ಮದ್ ಮದುವೆ ಮಾಡಿದ್ರೆ ಡೆಫಿನೆಟ್ ಆಗಿ ಆ ಮದುವೆ ಸಕ್ಸಸ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮಾಡ್ದೆ ಇದೆ ಸೊ ಈಗ ಬೇಡ ಅಂತ ಹೇಳ್ತೇನೆ ಯಾಕಂದ್ರೆ ಈಗ ರಾಹುನಲ್ಲಿ ಕುಜ ಭುಕ್ತಿ ಕುಜಲ್ನಲ್ಲಿ ಶನಿ ಅಂತರದಲ್ಲಿದ್ದಾನೆ ಸೊ ನಿಮಗೆ ಒಳ್ಳೆ ಹುಡುಗಿ ಸಿಗೋದು ತುಂಬಾನೇ ಕಷ್ಟ ಅಂತ ಹೇಳ್ತೇನೆ ಅದು ಚಾನ್ಸ್ ಎಲ್ಲ ನಿಮಗೆ ಬರಲಿಕ್ಕೆ ಅದು ಕೂಡ ಅವ್ರಿಗೆ ಏನು ಕೆಲಸದಲ್ಲಿರೋ ಹುಡುಗಿ ಬೇಕಂತಾರೆ ಅದು ಆಗುದಿಲ್ಲ ಅಂತ ಹೇಳ್ತೇನೆ ಈ ಮೂಮೆಂಟ್ ಅಲ್ಲಿ ಅದಕ್ಕೋಸ್ಕರ ಗುರು ದಶೆ ಸ್ಟಾರ್ಟ್ ಆಗಲಿ ಇನ್ನೊಂದು ಸ್ವಲ್ಪ ಸಮಯ ರಾಹು ಬೃಹಸ್ಪತಿ ಸಂಧಿ ಅಂತ ಉಂಟು ನಿಮಗೆ ಮಾಡಲಿಕ್ಕೆ ದಯವಿಟ್ಟು ಅದನ್ನು ಬರುವ ಫೆಬ್ರವರಿಯಲ್ಲಿ ಮಾಡ್ಕೊಳ್ಳಿ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಮಾಡಿ ಆಯ್ತು ಅಷ್ಟು ಬೇಗ ಓಕೆ ನೋ ಪ್ರಾಬ್ಲಮ್ ಮಾಡಿ ತೊಂದರೆ ಇಲ್ಲ ಓಕೆ ಸೊ ನೀವೇನು ಮಾಡಿ ಗುರುದೇಶ ಬರುವವರಿಗೆ ವೆಯ್ಟ್ ಮಾಡಿಮ್ಮ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡ್ತದೆ ಆ ಮೂಮೆಂಟಲ್ಲಿ ಒಳ್ಳೆ ಹುಡುಗಿ ನಿಮ್ಮ ಪಾಲಿಗೆ ಬರ್ಬೋದಮ್ಮ ಈಗ ಹುಡುಕಿದ್ರೆ ಅಂಥದ್ದಂತೂ ಖಂಡಿತ ಒಳ್ಳೆ ರೀತಿಯ ರಿಸಲ್ಟ್ ಇದರಲ್ಲಿ ಬರ್ತದಂಥ ಇಂಡಿಕೇಶನ್ ಇಲ್ಲಮ್ಮ ಸ್ವಲ್ಪ ತಗೊಳ್ಬೇಕಾಗುತ್ತೆ ಯಾಕಂದರೆ ಇಲ್ಲಿ ರಾಹು ಏನು ಮಾಡ್ತಾನೆ ರಾಹು ಹನ್ನೆರಡನೇ ಮನೆಯಲ್ಲಿ ರಿಸಲ್ಟ್ ಕೊಡ್ತಾ ಇದ್ದಾನೆ ಅಲ್ವಾ ವ್ಯಾಸಸ್ಥಾನದ ರಿಸಲ್ಟ್ ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ಬರುವಂಥವ್ರು ಕೂಡ ಆ ರೀತಿಯಾಗಿ ಇರ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ವೆಯ್ಟ್ ಆ್ಯಂಡ್ ಸಿ ಓಕೆ ಅಮ್ಮ ಬೇರೆ ಏನು ಬೇಕಾಗಿಲ್ಲ ಓಕೆ ರೈಟ್ ಒಳ್ಳೆಯದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಓಕೆ ರೈಟ್ ಬಂದ್ಬೇಡ ನಮ್ಮ ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ ನಮ್ಮ ಶುಕ್ರ ಏನು ಮಾಡ್ತಾನೆ ಎಲ್ಲ ರಿಸಲ್ಟ್ ಹತ್ತು ದಿನ ಕಳೆದ ನಂತರ ಓಕೆನಾ ಈಗ ಬರ್ತಾನೆ ಇಲ್ಲಿ ಓಕೆ ಪರವಾಗಿಲ್ಲ ಓಕೆ ಈಗ ಬರ್ತಾ ಬರ್ತಾನೆ ಅಂದರೆ ಏನಾಗುತ್ತೆ ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಅಪ್ಸ್ಟಕಲ್ಸ್ ಇದೆ ಅದನ್ನು ಸ್ವಲ್ಪ ಈಸಿ ಮಾಡಿ ಕೊಡ್ತಾನತ್ತಾ ಈಸಿ ಮಾಡ್ತಾನೆ ಅಷ್ಟೇ ಅವ್ರದ್ದು ಬೇರೆ ಏನು ಮಾಡಲ್ಲ ಬಟ್ ಹತ್ತು ದಿನದ ನಂತರ ರಿಸಲ್ಟ್ ಕೊಡ್ತಾನತ್ತ ಹತ್ತು ದಿನದ ನಂತರ ರಿಸಲ್ಟ್ ಕೊಡಬೇಕಾದ್ರೆ ಅಲ್ಲಿವರೆಗೆ ಸಾಧಾರಣ ರಿಸಲ್ಟ್ ಹತ್ತು ದಿನದ ನಂತರ ವಿಶೇಷ ರಿಸಲ್ಟ್ ಏನಾಗುತ್ತೆ ಯಾರಿಗೆಲ್ಲ ಕೆಲಸ ಸಿಗಲಿಲ್ಲ ವೃಷಭ ಲಗ್ನದವರಿಗೆ ವೃಷಭ ರಾಶಿಯವರಿಗೆ ಸೊ ಕೆಲಸ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈಟ್ ತಾನೆ ನಿಮಗೆ ಕೆಲಸ ಸಿಗುತ್ತೆ ಕೆಲಸದಲ್ಲಿ ಹೋಗ್ಬೋದು ಅವ್ರಿಗೆ ಏನು ಹುಡುಕ್ತಾ ಇದ್ದೀರ ಅಲ್ಲಿ ಅಡಾಡ್ತಾ ಇದ್ದೀರಾ ಆಗ್ತಾನೆ ಇಲ್ಲ ತೊಂದರೆ ಡೆಫಿನೆಟ್ ಆಗಿ ನಿಮ್ಗೆ ರಾಹು ಏನ್ ಸಾರಿ ಶುಕ್ರ ಏನ್ ಮಾಡ್ತಾನೆ ಕೆಲಸ ದೊರೆಯುವಂತೆ ಮಾಡಿಬಿಡ್ತಾನೆ ಕೆಲಸಕ್ಕೆ ಸಂಬಂಧ ವಿಚಾರಗಳಲ್ಲಿ ಖಂಡಿತ ನೀವು ಪ್ರೊಸೀಡ್ ಆಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೊ ಗೆದ್ದು ಬಿಡ್ತೀರಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ನೆಕ್ಸ್ಟ್ ಬಂದ್ ಮೇಡಮ್ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಸಂಬಂಧಪಟ್ಟಂತೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟೆ ಓಕೆ ಈಗ ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಬೇಕು ಏನು ಗೊತ್ತಾ ಈಗ ನಾನು ಶುಕ್ರನ ಬಗ್ಗೆ ಮಾತಾಡಿದ್ದೇನೆ ನಿಮಗೆ ಗೊತ್ತಾ ಶುಕ್ರನ ವಿಚಾರ ಏನು ಅಲ್ವಾ ಜ್ಯೋತಿಷ್ ಅಂದ್ರೆ ಅಷ್ಟು ಇದಂತೂ ಖಂಡಿತ ಅಲ್ಲ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅದಕ್ಕೋಸ್ಕರ ಪ್ರತಿ ಪ್ಲಾನೆಟ್ನ ನ ಗೊತ್ತಿರಬೇಕು ಪ್ರತಿ ಪ್ಲಾನೆಟ್ ಅಟ್ರಿ ಬಿಡಿಸ್ಕೊತಿದ್ದಾಗ ನೀವು ಜ್ಯೋತಿಷನ ಅತ್ಯುತ್ತಮ ರೀತಿಯಲ್ಲಿ ಪ್ರಯೋಗ ಮಾಡಬಲ್ಲಿರಿ ಅಥವಾ ಅದರಲ್ಲಿ ಯಾರಿಗಾದರೂ ಪರಿಹಾರವನ್ನು ಕೊಡಬಲ್ಲಿರಿ ಅಥವಾ ಅತ್ಯುತ್ತಮ ರೀತಿಯಲ್ಲಿ ಪ್ರಿಡಿಕ್ಟ್ ಮಾಡಿ ತೋರಿಸಬಲ್ಲಿರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ ಡೆಫಿನೆಟ್ ಆಗಿ ರೈಟ್ ತಾನೇ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಓಕೆನಾ ಅದಕ್ಕೋಸ್ಕರ ಈ ಶುಕ್ರ ಅಂದರೆ ಏನು ಗೊತ್ತಾ ಶುಕ್ರ ಅಂದರೆ ಜಾತಕದಲ್ಲಿ ಶುಕ್ರನಿಗೆ ಎರಡು ಮನೆ ಕೊಟ್ಟಿದ್ದಾರೆ ಒಂದು ಎರಡನೇ ಮನೆ ಲಾ ನೈಸರ್ಗಿಕ ಜನ್ಮಗಳ ಎರಡನೇ ಮನೆ ಶುಕ್ರನಿಗೆ ಏಳನೇ ಮನೆ ಶುಕ್ರನಿಗೆ ಕೊಟ್ಟಿರೋ ಏಳನೇ ಮನೆ ಏನು ಏಳನೇ ಮನೆ ಅಂದರೆ ಪಬ್ಲಿಕ್ ಅದು ಓಕೆ ಪಬ್ಲಿಕ್ ಅಂದರೆ ಅದು ವಿಶೇಷ ರೀತಿಯಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟದೆ ಅಂದರೆ ಇಲ್ಲಿ ಏನಾಗುತ್ತೆ ಶುಕ್ರ ಅಂದರೆ ನಿಮ್ಮ ಜಾತಲಿ ಶುಕ್ರ ಎಲ್ಲಿದ್ದಾನೋ ಅಥವಾ ನಿಮ್ಮ ಸಪ್ತಮದ ಭಾವ ಹೇಗಿದೆಯೋ ಹಾಗೇನೇ ನಿಮ್ಮನ್ನು ಏನು ಮಾಡ್ತಾರೆ ಜನರು ನಿಮ್ಮನ್ನು ಗುರುತಿಸುವಂಥ ರೀತಿ ಏನು ಅದು ಶುಕ್ರ ಓಕೆನಾ ನಿಮ್ಮಲ್ಲಿ ಏನನ್ನು ನೋಡ್ತಾರೆ ಜನರು ಅದು ಶುಕ್ರ ಓಕೆನಾ ನೀವು ಯಾವ ರೀತಿ ಕಾಣ್ತೀರ ಅವ್ರಿಗೆ ಏನು ಕಾಣ್ತೀರಾ ಅಲ್ವಾ ಅದು ಶುಕ್ರ ಅವರ ಒಂದು ನಜರಿಯ ಅಂತ ಏನು ನೋಡ್ರಿ ಆ ನಜರಿಯದಿಂದ ನಿಮ್ಮನ್ನು ನೋಡ್ತಾರೆ ಯಾವ ರೀತಿ ನೋಡ್ತಾರೆ ಒಳ್ಳೆ ರೀತಿಯಲ್ಲಿ ನೋಡ್ತಾರೆ ಕೆಟ್ಟ ರೀತಿಯಲ್ಲಿ ನೋಡಿ ಯಾರಿಗೆ ಗೊತ್ತು ಏನು ನೋಡ್ತಾರಂತ ಅದು ಅವರಿಗೆ ಸಂಬಂಧಪಟ್ಟು ಬಟ್ ನೀವು ಅವರಿಗೆ ಹೇಗೆ ಅಪಿಯರೆನ್ಸ್ ಆಗ್ತೀರಾ ಎಂದು ಹೇಳಿಕೊಡುವಂಥದ್ದೇ ಶುಕ್ರ ಅದರ ಜೊತೆಗೆ ನೀವು ಕೂಡ ಬೇರೆಯವರನ್ನು ಹೇಗೆ ನೋಡ್ತೀರಾ ಅಂತ ಹೇಳಿಕೊಡುವುದೇ ಶುಕ್ರ ಓಕೆನಾ ನಿಮ್ಮಲ್ಲಿ ನಿಮ್ಮಲ್ಲಿ ಏನೋ ಕೆಪಾಸಿಟಿ ಉಂಟು ಬೇರೆಯವ್ರನ್ನ ನೋಡುವಾಗ ಬೇರೆಯವ್ರು ನೋಡಿದಾಗ ಏನು ಭಾವನೆ ಬರುತ್ತೆ ನಿಮಗೆ ಅಲ್ವ ಇದು ಶುಕ್ರ ಓಕೆ ಸೊ ಕೆಲವರು ಏನು ಮಾಡ್ತಾರೆ ಯಾರನ್ನೋ ನೋಡ್ತಾರೆ ಬೈತಾ ಇರ್ತಾರೆ ಯಾವಾಗಲೂ ನೋಡ ಅವಲ್ಲ ಕಿರಿಗಿರಿ ಕಿರಿಗಿರಿ ನಿನ್ನೇನು ಹೇಳಿದೆ ಸೌಂಡ್ ಅಂದರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಯಾರನ್ನು ನೋಡ್ತಾರೆ ಬೈತಾ ಇರ್ತಾರೆ ಓಕೆ ವಿನಾಕಾರಣ ಬೈತಾರೆ ಹಾಂ ಓಕೆ ಗಂಡನ್ನು ನೋಡಿದ ಹೆಂಡದ ಹೆಂಡದ ನೋಡಿ ಗಂಡ ಮಕ್ಕಳು ಸೊ ಹೊರಗಿನವರು ಯಾರಿಗಾದರೂ ಕೂಡ ನೋಡಿದ್ರೆ ಸಾಕು ಶುರುವಾಯಿತು ಅವ್ನು ಸರಿ ಇಲ್ಲ ಅವ್ನು ಹಾಗೆ ಇವನು ಹೀಗೆ ಅಂದರೆ ನಾವೇ ಸರಿ ಅಂತ ಬೇರೆ ಯಾರು ಸರಿಯೇ ಇಲ್ಲ ರೈಟ್ ತಾನೆ ಅಂತ ಪರಿಚಯ ಓಕೆ ನಾವೇ ಸರಿ ಬೇರೆ ಯಾರು ಕೂಡ ಈ ಜನ ಈ ಜಾತ ಈ ಈ ಈ ಜಗತ್ತಿನಲ್ಲಿ ಯಾರೂ ಸರಿಯೇ ಇಲ್ಲ ಈ ರೀತಿಯಾದ ಮೆಂಟಾಲಿಟಿ ನೆಟ್ಕೊಂಡು ಮಾತಾಡಿದಾರೆ ಅವರು ಹಾಗೆ ಮಾಡಿದರು ಅವರು ಹೀಗೆ ಮಾಡಿದ್ರು ತಪ್ಪು ಎಲ್ಲರೂ ಮಾಡ್ತಾ ಇದ್ದಾನೆ ಬಟ್ ನೀವು ಏನು ಪಿಕ್ ಮಾಡ್ತಿರಲ್ವ ಪಿಕ್ ಮಾಡ್ತಿರಲ್ವ ಅಲ್ಲಿ ಆಗುತ್ತೆ ಅರ್ಥ ಆಗುತ್ತೆ ನಿಮಗೆ ನೀವೇನು ಪಿಕ್ ಮಾಡ್ತೀರಾ ಒಬ್ಬ ವ್ಯಕ್ತಿಯಿಂದ ನೀವೇನನ್ನ ಪಿಕ್ ಮಾಡ್ತಾ ಇದ್ದೀರಾ ಅದು ಆಗುತ್ತೆ ಇಲ್ಲೇನಾಗುತ್ತೆ ಹಂಸ ಕ್ಷೀರನ್ಯಾಯ ಅಂತ ನಿಮ್ಗೆ ಗೊತ್ತಿರಬೇಕೇನು ಹಂಗೆ ನ್ಯಾಯ ಈ ಹಂಸಕ್ಷೀರ ನ್ಯಾಯ ಅಂದ್ರೆ ಏನು ಗೊತ್ತಾ ಈ ಹಂಸ ಮಾಡುತ್ತೆ ಗೊತ್ತಾ ಅದರ ಎದುರಿಗೆ ನೀವು ಹಾಲು ಮತ್ತೆ ನೀರನ್ನು ಇಟ್ಟಾಗ ಅದು ಹಾಲನ್ನು ಮಾತ್ರ ಎಳೆದುಕೊಳ್ಳುತ್ತೆ ಹಾಲನ್ನು ಮಾತ್ರ ಅದು ನೀರನ್ನು ಬಿಟ್ಟು ಬಿಡ್ತದೆ ಓಕೆ ನೀರನ್ನು ಅದು ಸೆಳ್ಕೊಳ್ಳಿಕ್ಕೆ ಹೋಗುವುದಿಲ್ಲ ಹಾಲನ್ನು ಮಾತ್ರ ಹೀರಿಕೊಳ್ತದೆ ಇದಕ್ಕೆ ಹಂಸಕ್ಷೀರ ನ್ಯಾಯ ಅಂತ ಕರೆಯೋದು ಅದೇ ರೀತಿ ನಾವು ಕೂಡ ಆಗಬೇಕಾಗುತ್ತೆ ನಾವೇನು ಮಾಡಬೇಕು ಒಬ್ಬ ವ್ಯಕ್ತಿಯಲ್ಲಿ ಕೆಟ್ಟ ಗುಣಗಳಿರ್ಬೋದು ದುರ್ಗುಣಗಳಿರ್ಬೋದು ಓಕೆ ಬಟ್ ಅವನಲ್ಲಿ ಒಳ್ಳೆತನ ಕೂಡ ಇರ್ತದೆ ರೈಟ್ ಯಾಕಂದರೆ ಒಳ್ಳೆತನ ಉಂಟು ಅದಕ್ಕೆ ಬಾದಿ ಬಾಳಿ ಬದುಕಿದ್ದಾನಲ್ವ ಏನಾದರೂ ಕೂಡ ಇದ್ದಾನೆ ಅಲ್ವಾ ಒಳ್ಳೆ ಹಾಗಾದರೆ ಆ ಒಳ್ಳೆಯದನ್ನು ಪಿಕ್ ಮಾಡುವಂಥ ಕೆಲಸ ಮಾಡಬೇಕು ಏನೇ ಇದ್ರು ಅವ್ರು ಏನು ಬೇಕಾದರೆ ನಮಗೆ ಅಗತ್ಯ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಏನು ನಮ್ಮ ದೃಷ್ಟಿಕೋನ ಹೇಗಿರಬೇಕು ಅವನಲ್ಲಿ ಒಳ್ಳೆಯದನ್ನು ಪಿಕ್ ಮಾಡಬೇಕು ಏನೋ ಒಂದು ಒಳ್ಳೇದುಂಟು ಅದನ್ನು ಪಿಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಪಿಕ್ ಮಾಡಿದಾಗ ಏನಾಗುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ಶುಕ್ರನಿಗೆ ಸಂಬಂಧಪಟ್ಟಂತೆ ಅದು ಡೆವಲಪ್ಮೆಂಟ್ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶುಕ್ರ ಚೆನ್ನಾಗಿರ್ತಾನೆ ಶುಕ್ರ ಅಂದರೆ ಏನು ಗೊತ್ತಾ ಶುಕ್ರ ಅಂದರೆ ತಾರತಮ್ಯ ಮಾಡುವಂಥ ಶಕ್ತಿ ಅಥವಾ ಶುಕ್ರ ಅಂದರೆ ಸೆಲೆಕ್ಷನ್ ನಿಮ್ಮ ಸೆಲೆಕ್ಷನ್ ಏನು ಅದು ಶುಕ್ರ ಅಥವಾ ನಿಮ್ಮ ಚಾಯ್ಸಸ್ ಏನುಂಟು ಅದು ಶುಕ್ರ ಫಿಲ್ಟ್ರೇಷನ್ ಏನು ಅದು ಶುಕ್ರ ಇಡೀ ಬಾಡಿಯ ಜ್ಯೂಸ್ ಅದು ಶುಕ್ರ ಅಂದ್ರೆ ಓಕೆ ಒಂದು ಪುಸ್ತಕದ ಸಾರಾಂಶ ಅದು ಶುಕ್ರ ಒಂದು ಹಣ್ಣಿನ ಜ್ಯೂಸ್ ಅದು ಶುಕ್ರ ಇದೆಲ್ಲವೂ ಕೂಡ ಶುಕ್ರ ಅಂದ್ರೆ ಅದರಲ್ಲಿ ಬಹಳ ಸಾರಾಂಶವನ್ನೇ ಶುಕ್ರ ಅದಕ್ಕೋಸ್ಕರ ಒಬ್ಬ ವ್ಯಕ್ತಿಯಲ್ಲಿ ನೀವು ಅದನ್ನು ಏನನ್ನ ನೋಡ್ತಾ ಇದ್ದೀರಾ ಈಗ ಒಂದು ಹೆಣ್ಣನ್ನು ನೋಡಿದ ತಕ್ಷಣ ಹೆಣ್ಣನ್ನು ತಾಯಿ ಸ್ಥಾನದಲ್ಲಿ ನೋಡ್ತೀರಾ ಅಕ್ಕನ ಸ್ಥಾನದಲ್ಲಿ ನೋಡ್ತೀರಾ ಪ್ರೇಯಸಿಯಾಗಿ ನೋಡಿದ್ರೆ ಗೊತ್ತಿಲ್ಲ ಓಕೆ ಬಟ್ ನೀವು ಅದನ್ನು ಏನು ನೋಡ್ತೀರಾ ಅದು ಶುಕ್ರನಿಗೆ ಸಂಬಂಧಪಟ್ಟ ಕೆಲಸ ಮಾಡಿದ್ರೆ ಈಗ ಪ್ರತಿಯೊಂದು ಹುಡುಗಿಯರನ್ನು ಕೂಡ ಕಾಮದ ದೃಷ್ಟಿಯಿಂದಲೇ ನೋಡುದು ಡೆಫಿನೆಟಾಗಿ ನಿಮ್ಮ ಶುಕ್ರ ಕೆಟ್ಟೋಗಿದ್ದಾನೆ ಓಕೆ ನಾ ಶುಕ್ರ ಸರಿ ಇಲ್ಲ ಅಂತ ಆಯಿತು ಶುಕ್ರ ಎಲ್ಲೊಂದು ಕಡೆ ಅಫ್ಲಿಕ್ಷನ್ ಅಂತಲೇ ಇಂಡಿಕೇಷನ್ ಪ್ರತಿ ಗಂಡಸರನ್ನು ಕೂಡ ಅದೇ ರೀತಿಯಾಗಿ ನೋಡೋದು ಅದು ಕೂಡ ಶುಕ್ರ ಎಫ್ಲಿಕ್ಷನ್ ಒಳಗಾಗಿದ್ದಾನೆ ಅಂತ ಅರ್ಥ ಅದರ ಅರ್ಥ ಏನು ನಿಮಗೆ ಎಲ್ಲೊಂದು ಕಡೆ ಶುಕ್ರನ ಎಫ್ಲಿಕ್ಷನ್ ಬಂದುಬಿಟ್ಟಿದೆ ಅದಕ್ಕೋಸ್ಕರ ನಿಮಗೆ ಕಂಫರ್ಟ್ ಝೋನ್ ಸಿಗ್ತಾ ಇಲ್ಲ ಲಗ್ಸುರಿ ಸಿಗ್ತಾ ಇಲ್ಲ ಗಾಡಿ ನಿಮಗೆ ಸರಿ ವರ್ಕ್ ಮಾಡ್ತಾ ಇಲ್ಲ ಗಾಡಿ ಯಾವಾಗಲೂ ಹಾಳಾಗ್ತಾ ಇರ್ತದೆ ಗಾಡಿ ತಗೊಳ್ಳಿಕ್ಕೆ ಆಗ್ತಿಲ್ಲ ಮನೆಯಲ್ಲಿ ಲಗ್ಸುರಿಯನ್ನು ಫಾಲೋ ಮಾಡಲಿಕ್ಕೆ ಆಗ್ತಿಲ್ಲ ಅಥವಾ ಮನೆಯೇ ಆಗ್ತಾ ಇಲ್ಲ ಓಕೆ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಈಗ ನೀವೇಣಿಸಿ ನಮಗೆ ಇದೆಲ್ಲ ಬೇಕಾ ನಾವು ಶುಕ್ರನನ್ನು ಎಷ್ಟು ಚೆನ್ನಾಗಿ ಕೂಡ ತಾನೆ ಬೇರೆಯವ್ರ ಯಾಕೆ ನೀವು ಅವ್ರ ಒಳ್ಳೇದು ತಾನೆ ಯಾಕೆ ಅದನ್ನು ಪಿಕ್ ಮಾಡೋದಿಲ್ಲ ನೀವು ಯಾಕೆ ಅದನ್ನು ಹಂಸಕ್ಷೀರನೆ ಆದಾಗ ಯಾಕೆ ಅದನ್ನು ಪಿಕ್ ಮಾಡೋದಿಲ್ಲ ನೀವು ಅಲ್ವಾ ಅದನ್ನ ಪಿಕ್ ತಾನೆ ಅದನ್ನು ಪಿಕ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಶುಕ್ರ ಚೆನ್ನಾಗಿರ್ತಾನೆ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಒಂದೆರಡು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ತಾನೆ ಶುಕ್ರ ನಿಮ್ಗೆ ಏನು ಸಮಸ್ಯೆ ನಿಗ್ರಿ ಶುಕ್ರ ನೋಡಿ ಜಾತಕದಲ್ಲಿ ಏನಾಗುತ್ತೆ ನಮ್ಮ ಲೈಫ್ ನಡೆಯುವುದೇ ಶನಿ ರಾಹು ಶುಕ್ರ ಬುಧನಿಂದ ರೈಟ್ ತಾನೆ ಏನೂ ಅಲ್ಲಿ ಸೂರ್ಯ ಇರ್ತಾನೆ ಕುಜ ಇರ್ತಾನೆ ಗುರು ಇರ್ತಾರೆ ಅವರ ಅಟ್ರಿಬ್ಯೂಟ್ಸ್ ಬೇರೆ ಅಲ್ವಾ ಅದು ಏನೇ ಇದ್ರು ಕೂಡ ಅದರ ಅಟ್ರಿಬ್ಯೂಟ್ಸ್ ಎಲ್ಲ ಕೂಡ ಬೇರೆ ಬೇರೆನೇ ಬಟ್ ಅಲ್ಲಿ ಏನಾಗುತ್ತೆ ನಮಗೆ ವಿಶೇಷ ರೀತಿಯಲ್ಲಿ ಶುಕ್ರ ಬೇಕಾಗುತ್ತೆ ವಿಶೇಷ ರೀತಿಯಲ್ಲಿ ನಮಗೆ ಬುಧ ಬೇಕಾಗುತ್ತೆ ವಿಶೇಷ ರೀತಿ ನಮಗೆ ರಾಹು ಬೇಕಾಗ್ತಾನೆ ಆನಂತರ ಶನಿ ಬೇಕಾಗ್ತಾನೆ ಸೊ ಈ ನಾಲ್ಕು ಪ್ಲಾನೆಟ್ಸ್ ಏನುಂಟು ನಿಮ್ಮ ದೈನಂದಿನ ಲೈಫಲ್ಲಿ ಬಹಳಷ್ಟು ಮ್ಯಾಟ್ರ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಪ್ರತಿದಿನ ಮ್ಯಾಟ್ರ್ ಮಾಡ್ತವೆ ಓಕೆನ ಅರ್ಥ ಆಗುತ್ತೆ ನಿಮಗೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅದಕ್ಕೋಸ್ಕರ ನಾವು ಯಾರನ್ನಾದ್ರು ನೋಡಿದಾಗ ದಯವಿಟ್ಟು ಯಾರಿಗೂ ಇನ್ಸಲ್ಟ್ ಮಾಡಲಿಕ್ಕೆ ಹೋಗಿ ಅದಕ್ಕೇನು ಹೇಳೋದು ಯಾವತ್ತಿದ್ರು ಕೂಡ ನಜರೀ ಚೆನ್ನಾಗಿರಲಿ ಅಂತ ಅವರನ್ನು ಒಳ್ಳೆಯದನ್ನು ಪಿಕ್ ಮಾಡುವಂಥ ಕೆಲಸ ಮಾಡಿ ಒಳ್ಳೆಯದನ್ನು ಪಿಕ್ ಮಾಡುವಂತ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಶುಕ್ರ ಸರಿ ಇಲ್ಲ ಅಂದರೆ ನಿಮಗೆ ಚಾಯ್ಸಸ್ ಗೊತ್ತಿಲ್ಲ ಅಂತ ಇದೆ ನಿಮಗೆ ಚಾಯ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ದವು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವು ಈಗ ಮನೆಯಲ್ಲಿ ಸ್ತ್ರೀಯರೂ ಶುಕ್ರನ ರಿಲೇಟೆಡ್ ಕೆಲಸ ಮಾಡ್ತಾರೆ ಓಕೆ ಒಂದು ಸಾರಿ ಸಾರಿ ತರಲಿಕ್ಕೆ ಅವರನ್ನು ನೀವು ಬಟ್ಟೆ ಅಂಗಡಿ ಕಳಿಸ್ತೀರ ಬಟ್ಟೆ ಅಂಗಡಿ ಕಳಿಸಿ ಅವರನ್ನು ಒಂದು ಹತ್ತು ಗಂಟೆಗೆ ನೀವು ಒಂದು ಕರ್ಕೊಂಡು ಹೋಗಿ ಬಿಟ್ಟರೆ ಅವ್ರು ನಾಲ್ಕೈದು ಗಂಟೆಗೆ ಸಂಜೆ ಬರ್ತಾರೆ ಅಥವಾ ರಾತ್ರಿ ಒಂಬತ್ತು ಗಂಟೆಗೆ ಕೂಡ ಬರ್ಬೋದು ಯಾಕಂದರೆ ಚಾಯ್ಸ್ ಚಾಯ್ಸ್ ಅದು ಬೇಡ ಇದು ಬೇಕು ಇದು ಬೇಡ ಅದು ಬೇಕು ಹಾಗೆ ಬೇಕು ಹೀಗೆ ಬೇಕು ಅಲ್ವಾ ಚಾಯ್ಸ್ ಮಾಡ್ತಾ ಚಾಯ್ಸ್ ಮಾಡ್ತಾ ಯಾಕಂದರೆ ಅದು ಶುಕ್ರನ ಅಟ್ರಿಬ್ಯೂಟ್ಸೇ ಹಾಗೆ ಅದಕ್ಕೆ ಅವರು ಚಾಯ್ಸ್ ಮಾಡ್ತಾ ಇರ್ತಾರೆ ನಮ್ಮಿಂದ ಸಾಧ್ಯ ಉಂಟಾ ನಮ್ಮಿಂದಂತೂ ಸಾಧ್ಯ ಇಲ್ಲ ನಾವಲ್ಲಿ ಕೈ ಏನು ಬರುತ್ತೆ ಅದನ್ನು ಎತ್ಕೊಂಡು ಸೀದಾ ಬಂದುಬಿಡ್ತೇವೆ ಮನೆಗೆ ಇಂಥ ಒಂದು ಅರ್ಥ ಆಗುತ್ತೆ ನಿಮಗೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅದಕ್ಕೋಸ್ಕರ ಯಾವಾಗ ನಿಮಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಕೆ ಯಾವಾಗ ನಿಮಗೆ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆತನವನ್ನು ಪಿಕ್ ಮಾಡುವಂಥ ಸಾಧ್ಯತೆ ಇಲ್ಲ ನಿಮ್ಮಿಂದ ಕೆಪಾಸಿಟಿ ಇಲ್ಲ ಅಥವಾ ನಿಮ್ಮ ನಜರಿಯೇ ಚೇಂಜ್ ಆಗಿದೆ ನಿಮ್ಮ ನಜರೇ ಸರಿ ಇಲ್ಲ ಇಟ್ಕೊಂಡ ಕನ್ನಡಕನೇ ಸರಿ ಇಲ್ಲ ಅದರಿಂದ ಏನು ಫಿಲ್ಟ್ರೇಷನ್ ಬರ್ತಾ ಅನ್ನೋದು ಸರಿ ಇಲ್ಲ ಅಂದಾಗ ಡೆಫಿನೆಟ್ ನಿಮ್ಮ ಶುಕ್ರ ಸರಿ ಇಲ್ಲ ಹಾಗಾದರೆ ನಿಮ್ಮ ಮದುವೆ ಜೊತೆ ಡಿಸ್ಟರ್ಬೆನ್ಸ್ ಆಯಿತು ನಿಮ್ಮ ಪತ್ನಿ ಯಾರು ಇರ್ತಾರೆ ಅವರು ಬಾರಿ ಬಾರಿಗೂ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತಾರೆ ಸಮಸ್ಯೆಯನ್ನು ಅನುಭವಿಸ್ತಾರೆ ಓಕೆ ಅವರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಬರುತ್ತೆ ಹಾರ್ಮೋನ್ಸ್ ಪ್ರಾಬ್ಲಮ್ ಬರುತ್ತೆ ಎಲ್ಲ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರಿಗೆ ಏನು ಮಾಡೋಕ್ಕಾಗಲ್ಲ ರೈಟ್ ತಾನೆ ಆನಂತರ ಲೆಗ್ಸುರಿ ಏನು ಬೇಕು ಬರುವುದಿಲ್ಲ ನಿಮಗೆ ಆನಂತರ ಮನೆ ಕಟ್ಟಬೇಕು ನಿಮಗೆ ಲಕ್ಸುರಿಯಾಗಿ ದೊಡ್ಡ ಮನೆ ಒಳ್ಳೆ ರೀತಿಯಾಗಿ ಕಟ್ಟಬೇಕು ಅದು ಆಗೋದೇ ಇಲ್ಲ ನಿಮ್ಮ ಹತ್ರ ಮನೆ ಇಂಟೀರಿಯರ್ ತುಂಬ ಚೆನ್ನಾಗಿ ಮಾಡ್ಕೊಳ್ಬೇಕು ಅದು ಆಗದಂಥ ವಿಚಾರ ನಿಮ್ಮ ಹತ್ರ ಒಂದು ಒಳ್ಳೆ ಲಕ್ಸುರಿ ಗಾಡಿ ತೆಗೆ ತಗೊಂಡು ಓಡಾಡಬೇಕಪ್ಪ ಅಂದರೆ ನಿಮ್ಮಿಂದ ಆಗದಂಥ ಅದು ಅರ್ಥ ಆಯ್ತಾ ನಿಮಗೆ ಸೊ ನಾನು ಹೇಳುವಂಥ ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಇದೆಲ್ಲ ಯಾವುದೇ ಪುಸ್ತಕದಲ್ಲಿ ಟೆಕ್ಸ್ಟ್ ಯಾವುದೇ ಕ್ಲಾಸಿಕಲ್ ಟೆಕ್ಸ್ಟಲ್ಲಿ ಇದನ್ನು ಬರೆದಿರುವುದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದೆಲ್ಲ ಇದೆಲ್ಲವೂ ಕೂಡ ನಮಗೆ ಎಲ್ಲಿಂದ ಬೇಕು ಇಂದ ಬರುವಂಥದ್ದು ಇದೆಲ್ಲ ಪ್ರಾಕ್ಟಿಕಲ್ ಇಂದ ಬರುವಂಥ ಇದೆಲ್ಲ ನಾವು ಅದಕ್ಕೋಸ್ಕರ ನೀವು ಕೂಡ ಇದನ್ನು ಕಲ್ತುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಲೈಫನ್ನು ಈಸಿ ಮಾಡ್ಬೋದು ತಾನೆ ಇದೇ ತಾನೇ ಲೈಫನ್ನು ಈಸಿ ಮಾಡುವಂಥ ಟೆಕ್ನಿಕ್ ರೈಟ್ ತಾನೇ ಇದೆಲ್ಲ ಮಾಡು ನಿನ್ನೆ ಹೇಳಿದೆ ಸೌಂಡ್ ಬಗ್ಗೆ ಅಲ್ವಾ ಸೌಂಡ್ ಅದನ್ನು ಸರಿ ಮಾಡ್ಕೊಳ್ಳಿ ಮನೆ ಕಟ್ಟಲಿಕ್ಕೆ ಆಗುತ್ತೆ ಅಲ್ವಾ ನಿಮಗೆ ಸ್ಪೇಸ್ ಸಿಗುತ್ತೆ ಅಲ್ವಾ ನೋಡಿ ಈಗ ನಾನು ಶುಕ್ರನ ಬಗ್ಗೆ ಮಾತಾಡ್ತಿದ್ದೀನಿ ಶುಕ್ರನನ್ನು ಅಷ್ಟು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ನೀವು ನೋಡುವಂಥ ಪ್ರತಿ ನಜರಿಯ ಏನು ಅದನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ನಿಮ್ಮ ದೃಷ್ಟಿಯನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವರಲ್ಲಿ ಒಳ್ಳೆಯದನ್ನು ಪಿಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆ ನೋ ಪ್ರಾಬ್ಲಮ್ ಶುಕ್ರ ಚೆನ್ನಾಗಿ ವರ್ಕ್ ಆಗ್ತಾನೆ ಇದು ಅ ಮೋಸ್ಟ್ ಫೇವ್ರೆಟ್ ಬಹಳ ಚೆನ್ನಾಗಿ ವರ್ಕ್ ಆಗುತ್ತಪ್ಪ ಅಲ್ಟಿಮೇಟ್ ಆದಂತಹ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಶುಕ್ರನಿಂದ ಏನು ಸಮಸ್ಯೆ ಬರಬೇಕಲ್ವಾ ಅದು ಬರೋದಿಲ್ಲ ನಿಮಗೆ ಡೆಫಿನೆಟ್ ಓಕೆನಾ ಈಗ ಒಂದು ಮಾತು ಹೇಳ್ತೀನಿ ನಿಮಗೆ ಓಕೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ಎಕ್ಸಾಂಪಲ್ ನಿಮಗೆ ಜಾತಕದಲ್ಲಿ ಏಳನೇ ಮನೆಯಲ್ಲಿ ಓಕೆ ಸಪ್ತಮದ ಭಾವ ಶುಕ್ರನ ಕಳತ್ರಕಾರಕ ಕಳತ್ರಕಾರಕ ಶುಕ್ರ ಯಾವತ್ತಿದ್ರು ಕೂಡ ಈಗ ಏಳನೇ ಮನೆಯಲ್ಲಿ ಕುಜನ ರಾಶಿ ಬಂತು ಅಂತ ಇಟ್ಕೊಳ್ಳೋಣ ಕುಜನ ರಾಶಿ ಮೇಷರಾಶಿ ವೃಷ್ಟಿಕ ರಾಶಿ ಇದು ಎರಡರಲ್ಲಿ ಒಂದು ರಾಶಿ ಬಂತು ಅಂತ ಇಟ್ಕೊಳ್ಳೋಣ ಓಕೆ ಸಪ್ತಮದಲ್ಲಿ ಬಂತು ಅಂತ ಇಟ್ಕೊಳ್ಳೋಣ ಆನಂತರ ಅಲ್ಲಿ ಮಂಗಳ ಅಥವಾ ಸೂರ್ಯ ಬಂದುಬಿಟ್ರು ಅಂತ ಇಟ್ಕೊಳ್ಳೋಣ ಓಕೆ ಸಪ್ತಾಹದ ವೇಳೆ ಮಂಗಳ ಅಥವಾ ಸೂರ್ಯ ಬಂದುಬಿಟ್ರು ಅಂತ ಇಟ್ಕೊಳ್ಳೋಣ ಸೊ ಇದೆರಡು ಪ್ಲಾನೆಟ್ಸ್ ಬಂದಾಗ ಶುಕ್ರನಿಗೆ ವಿಪರೀತ ತೊಂದರೆ ಉಂಟಾಗುತ್ತೆ ಅಲ್ವಾ ನೋಡಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ ಅದರ ಜೊತೆಗೆ ಇನ್ನು ಶುಕ್ರನಿಗೆ ಬೇಕಾದಂಥ ಪರಿಹಾರ ಏನಿರ್ತದೆ ಅದನ್ನು ಕೂಡ ಹೇಳಿಕೊಡ್ತೇನೆ ಅದರ ಜೊತೆಗೆ ಇವತ್ತು ನಿಮಗೆ ನಮ್ಮ ನಂಬರ್ಸ್ ಯಾವುದಿದೆ ಯಾವುದು ಕಾಯಿಲೆಗೆ ಸಂಬಂಧ ನಂಬರ್ಸ್ ಇದೆ ಸೊ ಆ ನಂಬರ್ಸ್ ಯಾವ್ದಿರ್ತದೆ ಅದನ್ನು ಕೂಡ ಖಂಡಿತ ಹೇಳಿಕೊಡ್ತೇನೆ ಹಾಗಾದರೆ ಶುಕ್ರ ಅಂದರೆ ಏನು ಗೊತ್ತಾಯ್ತು ನಿಮಗೆ ಶುಕ್ರ ಅಂದರೆ ಪಿಕ್ ಮಾಡುವಂಥದ್ದು ನಿಮ್ಮ ಚಾಯ್ಸಸ್ ನೀವು ಒಳ್ಳೆಯದನ್ನು ಚಾಯ್ಸ್ ಮಾಡಿ ಶುಕ್ರ ಚೆನ್ನಾಗಿರ್ತಾನೆ ಕೆಟ್ಟದನ್ನು ಚಾಯ್ಸ್ ಮಾಡಿ ಶುಕ್ರ ಕೆಟ್ಟೋಗ್ತಾನೆ ಸಿಂಪಲ್ ವೆರಿ ಸಿಂಪಲ್ ಏನು ಸಮಸ್ಯೆ ಇಲ್ಲ ಓಕೆನಾ ನೀವು ಒಳ್ಳೆ ವಸ್ತುಗಳನ್ನು ಚಾಯ್ಸ್ ಮಾಡ್ತೀರಾ ವ್ಯಕ್ತಿಯಲ್ಲಿರುವ ಒಳ್ಳೆ ಗುಣಗಳನ್ನು ಚಾಯ್ಸ್ ಮಾಡ್ತೀರಾ ನೀವು ಆಹಾರದಲ್ಲಿ ಒಳ್ಳೆ ಆಹಾರವನ್ನು ಚಾಯ್ಸ್ ಮಾಡ್ತೀರಾ ಅಥವಾ ನಿಮಗೆ ಏನು ಬೇಕಾದ್ರೆ ನೀವು ಒಳ್ಳೆಯದನ್ನು ಚಾಯ್ಸ್ ಮಾಡ್ತೀರಾ ನಿಮಗೆ ಶುಕ್ರ ಚೆನ್ನಾಗಿದ್ದಾನೆ ಅಂತ ಅರ್ಥ ಓಕೆನಾ ಹಾಗೆ ನಿಮಗೆ ಅದು ಚಾಯ್ಸ್ ಮಾಡ್ಲಿಕ್ಕೆ ಬರುತ್ತೆ ನಿಮಗೆ ಗೊತ್ತು ಕೂಡ ಆಗುತ್ತೆ ನೀವೇನು ಮಾಡಬೇಕಂತ ಒಂದು ವೇಳೆ ಶುಕ್ರ ಚೆನ್ನಾಗಿಲ್ಲ ಅಂದಾಗ ಕೆಲವರೆಲ್ಲ ಮನೆ ಹುಡುಕ್ತಾ ಇರ್ತಾರೆ ಓಕೆನಾ ಅವ್ರಿಗೆ ಜಾತ್ರೆಗಳು ಶುಕ್ರ ಚೆನ್ನಾಗಿಲ್ಲ ಮನೆ ಹುಡುಗ ಇಲ್ಲೊಂದು ಹುಡುಕಿದ್ರು ಅಲ್ಲೊಂದು ಅಲ್ಲೊಂದು ಅಲ್ಲೂ ಎಲ್ಲ ಹುಡುಕ್ತಾರೆ ಯಾವುದೂ ಸರಿ ಬರೋದಿಲ್ಲ ಯಾಕೆ ಶುಕ್ರನೇ ಸರಿ ಇಲ್ಲ ಸೊ ಎಲ್ಲಿಂದ ಎಲ್ಲಿಂದ ನೀವು ಮನೆ ಹುಡುಕ್ತೀರ ಆಗುವುದೇ ಇಲ್ಲ ಅಲ್ವಾ ನೀವು ಹುಡುಕ್ತಾ ಇರ್ತೀರಾ ಅದೆಲ್ಲ ಎಲ್ಲ ಕೂಡ ಶುಕ್ರನ ಎಫ್ಲೆಕ್ಷನ್ನಲ್ಲಿರುವಂಥ ಮನೆಯೇ ಸಿಗುತ್ತೆ ಅಥವಾ ಸೌತ್ ಈಸ್ಟ್ ಸರಿ ಇರಲ್ಲ ಯಾವುದೋ ಮನೆಗೆ ಪೇಂಟೇ ಮಾಡಿರುವುದಿಲ್ಲ ಯಾವುದೋ ಮನೆ ಫಿನಿಷಿಂಗೇ ಆಗಿರುವುದಿಲ್ಲ ಅಲ್ವಾ ಅರ್ಥ ಆಗುತ್ತೆ ನಿಮಗೆ ಅಥವಾ ಅದು ಕಂಫರ್ಟ್ ಝೋನಲ್ಲಿ ಇರುವುದಿಲ್ಲ ಅಂತ ಮನೆಗಳೇ ಸಿಗ್ತವೆ ನಿಮಗೆ ಅಂಥ ಜಾಗನೇ ಸಿಗುತ್ತೆ ನಿಮಗೆ ಅದಕ್ಕೇ ಹೇಳೋದು ಪ್ರತಿಯೊಂದು ಪ್ಲಾನೆಟ್ಸ್ ಅನ್ನು ಕೂಡ ಅದರ ಅಟ್ರಿಬ್ಯೂಟ್ಸ್ನ ಪ್ರಕಾರ ಅದನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆಗ ಹೋಗಿ ನಿಮಗೆ ಒಳ್ಳೆ ಮನೆ ಸಿಗ್ಬೋದು ಒಳ್ಳೆ ಜಾಗ ಸಿಗ್ಬೋದು ನಿಮ್ಮ ಚಾಯ್ಸಸ್ ತುಂಬ ಚೆನ್ನಾಗಿರ್ಬೋದು ಆಗ್ರಹಗಳು ಅಲ್ಲಿಗೇನೆ ಕರ್ಕೊಂಡು ಹೋಗ್ತವೆ ಎಲ್ಲಿ ಕಂಫರ್ಟ್ ಉಂಟು ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ತೇವೆ ನಿಮಗೆ ನೋಡಿ ಇದು ನೋಡಿ ಇದು ಚೆನ್ನಾಗಿದೆ ತಗೊ ಐ ಖುಷಿ ಆಗುತ್ತೆ ಮನಸ್ಸು ತಗೊಳ್ತೀರಾ ನೀವು ಪರ್ಚೇಸ್ ಮಾಡ್ತೀರಾ ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ಅರ್ಥ ಅರ್ಥ ಆಯ್ತು ನಿಮಗೆ ಇಷ್ಟವರೆಗೆ ಯಾರೆಲ್ಲ ಮನೆ ಹುಡುಕ್ತಾ ಇದ್ದೀರಾ ಸೊ ನೋಡ್ಕೊಳ್ಳಿ ನಿಮ್ಮ ಶುಕ್ರ ಹೇಗಿದ್ದಾನಂತ ಯಾರೆಲ್ಲ ಜಾಗ ಹುಡುಕ್ತಿದಾರೆ ನೋಡ್ಕೊಳ್ಳಿ ನಿಮ್ಮ ಶುಕ್ರ ಅಂತ ಗಾಡಿ ತಗೊಳ್ಬೇಕಂತ ಆಸೆ ಎಲ್ಲ ಇದ್ರೆ ನೋಡ್ಕೊಳ್ಳಿ ನಿಮ್ಮ ಶುಕ್ರ ಹೇಗಿದ್ದಾನಂತ ರೈತಾನೇ ಸೊ ಎಲ್ಲೋ ಒಂದ್ ಕಡೆ ಅಲೆದಾಡ್ತಾ ಇದ್ರೆ ನಿಮ್ಮ ಶುಕ್ರ ಸರಿ ಇಲ್ಲ ಅಂತ ಆಯ್ತು ಕನ್ಫರ್ಟ್ ಬರ್ತಾ ಇಲ್ಲ ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಉಂಟು ನಿಮಗೆ ರೈಟ್ ಕೆಲವೊಮ್ಮೆ ಸ್ತ್ರೀ ಶಾಪಾನೇ ಇರ್ಬೋದು ನಿಮ್ಮ ಪಾಲಿಗೆ ಅಂತ ಪರಿಸ್ಥಿತಿಯಲ್ಲಿ ಕೂಡ ಶುಕ್ರ ಚೆನ್ನಾಗಿ ಕೆಲಸ ಅಂತೂ ಮಾಡಲ್ಲ ಅದಕ್ಕೋಸ್ಕರ ಯಾವತ್ತಿದ್ರು ಕೂಡ ನಜರಿಯನ್ನು ಚೆನ್ನಾಗಿಟ್ಕೊಳ್ಳುವುದು ನಜರ ಗೊತ್ತಾಗುತ್ತೆ ನಿಮಗೆ ನೀವು ನೋಡುವಂತ ದೃಷ್ಟಿಕೋನವನ್ನು ಇಟ್ಕೊಳ್ಳೋದು ಅತಿ ಮುಖ್ಯ ಅಂತ ಹೇಳ್ತಾನೆ ಇದನ್ನು ಯಾವ ಯಾವಾಗ ನಿಮಗೆ ಇಡ್ಲಿಕ್ಕೆ ಆಗೋದಿಲ್ಲ ಯಾವಾಗ ನಿಮಗೆ ಅದು ಸಾಧ್ಯ ಇಲ್ಲ ಅಂದಾಗ ನಿಮ್ಮ ಶುಕ್ರ ಕೆಲಸ ಮಾಡಲ್ಲ ಆಗ ನಿಮಗೆ ಲೈಫಲ್ಲಿ ಕಂಫರ್ಟ್ ಲೆಕ್ಸುರಿ ಲಕ್ಸುರಿ ಅಂತೇನು ಅಲ್ವಾ ಉಚ್ಚ ಸ್ಥಾನಮಾನ ಅಂತೇನು ಅದು ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ ಓಕೆನಾ ಇದೊಂದು ಶುಕ್ರನ ವಿಚಾರ ಶುಕ್ರನ ಚೆನ್ನಾಗಿ ಇಟ್ಕೊಳ್ಬೇಕಾದ್ ಏನಪ್ಪಾ ಮಾಡಬೇಕು ಅಥವಾ ಶುಕ್ರವಾರ ಅವರ ದಿವಸವನ್ನು ಪವಿತ್ರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬರೇ ಅದನ್ನು ಮಾಡಿದರೆ ಸಾಕಾಗೋದಿಲ್ಲ ಮತ್ತು ಅದು ಯಾರಲ್ಲಾದರೂ ಯಾರಿಗಾದರೂ ಬೈತಾ ಇರ್ತಿರಲ್ವ ಯಾರೆಲ್ಲಾದರೂ ಕೆಟ್ಟದನ್ನೇ ಪಿಕ್ ಮಾಡ್ತಿರಲ್ವ ಸೊ ಆ ಚಟವನ್ನು ಬಿಟ್ಟು ಬಿಡಿ ಅಂತ ಹೇಳ್ತೇನೆ ಸೊ ಒಳ್ಳೆ ಲಕ್ಷಣ ಅಲ್ಲ ಅದು ಓಕೆ ಈಗ ಒಂದು ಮಾತು ಮನೆಯಲ್ಲಿ ಬರುತ್ತೆ ಹೋಗುತ್ತೆ ಗಂಡ ವಿಷಯ ಬೇರೆ ಓಕೆ ಅದು ಒಂದು ಕ್ಷಣ ಇರುತ್ತೆ ಮತ್ತೊಂದು ಕ್ಷಣ ಇರಲ್ಲ ಅದು ವಿಷಯ ಬೇರೆ ಓಕೆನಾ ಅದೆಲ್ಲ ಹೇಳ್ತಾ ಇರೋದು ಕೆಲವರಿಗೆಲ್ಲ ಅವರಲ್ಲಿರುವ ದುರ್ಗುಣಗಳನ್ನು ಹಿಡಿದುಕೊಂಡು ಅದರಲ್ಲಿ ಜಗಳ ಮಾಡದೆ ಅವರಿಗೆ ಸಮಾಧಾನವೇ ಇರುವುದಿಲ್ಲ ಅವ್ರಿಗೆ ಆ ದಿವಸ ನಿದ್ದೆನೇ ಬರಲ್ಲ ಸೊ ಇಂಥದ್ದೆಲ್ಲ ಪರಿಸ್ಥಿತಿ ಇದ್ದಾಗ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ರೈಟ್ ತಾನೇ ಓಕೆ ಇದನ್ನು ಅರ್ಥ ಮಾಡಿ ಯಾರೆಲ್ಲಾದರೂ ಕೂಡ ಒಂದು ಇರ್ತದಲ್ವ ಏನೋ ಒಂದು ನೀನು ಪೀಡೆ ನೀನು ಬಂದರೆ ನನಗೆ ಹೀಗಾಯಿತು ನಾನು ಮದುವೆ ಅದನ್ನು ಬರಬಾರ್ದಾಗ್ಬಿಟ್ಟೆ ನಿನ್ನಿಂದಾಗಿ ಹೀಗಾಯಿತು ನೀನು ಕಾಲಿಟ್ಟಗಳಿಗೆ ಸರಿಯಿಲ್ಲ ಸೊ ಇದನ್ನೆಲ್ಲ ಇಟ್ಟುಕೊಂಡು ಇದು ಮಾಡೋದು ರೈಟ್ ತಾನೇ ಯಾಕಂದರೆ ನಿಮ್ಮ ಜಾತಕನೇ ಸರಿ ಇಲ್ಲ ನೀವೇ ಸರಿ ಇಲ್ಲ ಅದಕ್ಕೆ ಆ ರೀತಿ ಅದನ್ನು ಪಿಕ್ ಮಾಡಿ ತಂದಿದ್ದೀರಾ ಅದಕ್ಕೋಸ್ಕರ ಅವ್ರು ನಿಮಗೆ ಆ ಶುಕ್ರನ ರಿಲೇಟೆಡೇ ನಿಮಗೇನು ಸ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ಈಗ ಯಾರು ಸರಿಯಾಗಬೇಕು ಅವ್ರು ಸರಿಯಾಗೋದು ಮೊದಲು ನೀವೇ ಸರಿಯಾಗಬೇಕು ಆ ಬಯುವುದನ್ನೆಲ್ಲ ನಿಲ್ಲಿಸಬೇಕಾಗುತ್ತೆ ಅಲ್ವಾ ಅವರಿಗೆ ನೀವು ಸ್ವಲ್ಪ ಮರ್ಯಾದೆ ಕೊಡಬೇಕಾಗುತ್ತೆ ಅಲ್ವಾ ಅದರ ನಾನು ತಲೆ ಮೇಲೆ ಹೊತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಬಟ್ ಅವ್ರಿಗೆ ರೆಸ್ಪೆಕ್ಟ್ ಅಂತ ಮಾಡಲೇಬೇಕಾಗುತ್ತೆ ಶುಕ್ರ ಅಂದ್ರೆ ಸುಮ್ಮನೆ ಶುಕ್ರ ಅಂದರೆ ಸುಮ್ಮನೆ ಅಂತ ಖಂಡಿತ ಅಲ್ಲ ಅರ್ಥ ಮಾಡ್ಕೊಳ್ಳಿ ಶುಕ್ರನ ಯಾವತ್ತಿದ್ರೂ ಕೂಡ ಶುಕ್ರ ಮಹಾರಾಜ ಸುಮ್ಮನೆ ಅಂತ ಖಂಡಿತ ಅಲ್ಲ ಶುಕ್ರ ಮಹಾರಾಜನಲ್ಲಿ ಏನಿರ್ತದೆ ಸಂಜೀವಿನಿ ವಿದ್ಯೆ ಉಂಟು ಅವನಲ್ಲಿ ಯಾವುದು ಮೃತ ಸಂಜೀವಿನ ವಿದ್ಯೆ ಉಂಟು ಶುಕ್ರ ಯಾರನ್ನಾದರೂ ಕೂಡ ಸತ್ತವರನ್ನು ಬದುಕಿಸಬಲ್ಲ ಅಷ್ಟು ಕೆಪಬಿಲಿಟಿ ಉಂಟು ಶುಕ್ರನಲ್ಲಿ ಅದಕ್ಕೋದ್ರೆ ಸತ್ತವನ್ನು ಬದಗಿಸಲ್ಲ ಕೆಪಾಸಿಟಿ ಶುಕ್ರನಲ್ಲಿ ಉಂಟಾದರೆ ನಿಮ್ಮ ಶುಕ್ರ ಯಾರು ನಿಮ್ಮ ಪತ್ನಿ ಬೇರೆ ಯಾರು ರೈಟಾ ನಿಮ್ಮ ಪತ್ನಿ ನಿಮ್ಮ ಶುಕ್ರ ಅವರಲ್ಲಂತ ಕೆಪಾಸಿಟಿ ಉಂಟು ಅದಕ್ಕೇನೆ ಅವರ ಮಾತುಗಳನ್ನು ಕೆಲವೊಮ್ಮೆ ಕೇಳಿಸ್ಕೊಳ್ಬೇಕಾಗುತ್ತೆ ನೀವು ತುಂಬ ಸುಲಭ ಅಂತ ಖಂಡಿತ ಅಲ್ಲ ಅವರನ್ನು ಚೆನ್ನಾಗಿಟ್ಕೊಳ್ಬೇಕಾಗುತ್ತೆ ಅಂದರೆ ನೀವು ಸಾಯುವಂಥ ಸಂದರ್ಭದಲ್ಲಿ ಅವರೇ ನಿಮಗೆ ಟ್ರೀಟ್ ಮಾಡಬೇಕಾಗುತ್ತೆ ಅವರೇ ಬಂದು ನಿಮ್ಮ ಸೇವೆ ಮಾಡಬೇಕಾಗುತ್ತೆ ಅದರ ಮುಖಾಂತರ ಅದು ಒಳ್ಳೇದಾಗುತ್ತೆ ಅನ್ನೋದು ಆಗಲ್ಲ ಯಾಕಂದ್ರೆ ಅದು ಆ ಒಂದು ಅಸ್ತ್ರ ಏನುಂಟು ಅಲ್ವಾ ಸಂಜೀವ್ ಮೃತ ಸಂಜೀವಿನಿ ವಿದ್ಯೆ ಆ ಮೃತ ಸಂಜೀವಿನಿ ವಿದ್ಯೆ ಇರುವುದೇ ಯಾರಲ್ಲಿ ಶುಕ್ರ ಆಚಾರ್ಯನಲ್ಲಿ ಓಕೆನಾ ಹಾಗಾದ್ರೆ ನಿಮ್ಮ ಶುಕ್ರ ಬಂದು ನಿಮ್ಮ ಪತ್ನಿ ಆಗಿರೋದ್ರಿಂದ ಅವರನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅರ್ಥ ಮಾಡ್ಕೊಂಡವರಿಗೆ ತುಂಬಾ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ಕೂಡ ಏನು ಮಾಡುವಾಗಿಲ್ಲ ರೈಟ್ ಇಂಥ ಆನಂತರ ಶುಕ್ರವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ದೇವಿಯ ಟೆಂಪಲ್ಗೆ ಹೋಗಿ ಲಕ್ಷ್ಮಿಯ ಪೂಜೆ ಮಾಡಿ ಲಲಿತಾ ಸಹಸ್ರಮದ ಪಠನೆ ಮಾಡಿ ಇದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಜೊತೆಗೆ ಒಂದು ಅಂತ ಮಾಡಬೇಕಾಗುತ್ತೆ ನೀವು ರೈಟ್ ತಾನೇ ಒಂದು ಬೆಳಿಗ್ಗೆಯ್ದು ವಾಕು ಹೋಗುವುದು ಬೆಳಿಗ್ಗೆದು ವ್ಯಾಯಾಮ ಮಾಡೋದು ವಾಕಿಂಗ್ ಮಾಡೋದು ಇದೆಲ್ಲ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇದನ್ನು ಕೂಡ ಮಾಡಿಕೊಂಡಾಗ ನಿಮ್ಮ ಶುಕ್ರನಿಗೆ ಒಂದು ಬಲ ಬಂದುಬಿಡ್ತದೆ ಬಹಳ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಮಾತಾಡ್ತೀನಪ್ಪ ಅದರ ಜೊತೆಗೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ

ಬೆಲ್ಗಾಂ ಸರ್ ಬೆಲ್ಗಾಂ ಹಸ ಓಕೆ just wait ಅಮ್ಮ ಹಸ ಓಕೆ ಜೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ ನಮ್ಮ ಹೌದು ಸರ್ ಸರ್ ಏನು ತಿಳ್ಕೋಬೇಕು ತಾ ಹೇಳಿಬಿಡಿ ನೀವು ಸರ್ ತುಂಬಾ ಸಾಲ ಆಗ್ತಾ ಇದೆ ಸರ್ ಹಾಗ್ಲಿ ಆಮೇಲ ಅದನ್ನ ತೀರಿಸಬೇಕಂತ ನಾವ್ ಇನ್ನೊಂದ್ ಕಡೆ ಎಲ್ಲ ಟ್ರೈ ಮಾಡಿದ್ರು ಅಲ್ಲೂ ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಸರ್ ಒಂದ್ ಯಾವ್ದಂದ್ರ ಕೆಲ್ಸ ಮಾಡ್ಬೇಕಂದ್ರು ಬರೇ ವಿಪರೀತ ಅದರ ಜೊತೆ ಸಂಘರ್ಷ ಮಾಡ್ಬಿಟ್ಟು ಕೆಲ್ಸ ಮಾಡ್ಕೋಬೇಕಾಗ್ತಾ ಇದೆ ಸರ್ ಹೌದಮ್ಮ ಅದೀಗ ಈ ಒಂದು ಕೊರೋನಾ ಟೈಮ್ ಅಲ್ಲಿ ಎಲ್ರಿಗೂ ಹಾಗೇನಲ್ಲ ಅಲ್ವಾ ಇದಕ್ಕಿಂತ ಮುಂಚೆನೂ ಅದೇ ರೀತಿ ಆಗ್ತಿತ್ತು ಸರ್ ಒಂದ್ ಯಾವ್ದಾದ್ರು ಒಂದ್ ಸಣ್ಣ ವಿಷಯದ್ದು ಸರಿ ಅಮ್ಮ ಹೆಸ್ರೆಗಾ ಅಂತ ಇಟ್ಕೊಂಡಿದಿರಲ್ವಾ ಮೇಘ ಮೇಘ ಅಂದ್ರೆ ಮೇಘ ಬಂತು ಮೇಘ ರೈಟ್ ಪರವಾಗಿಲ್ಲ ಅದು ಮೇಘ ಏನ್ ಗೊತ್ತಾ ಈ ಮೇಘ ಮೇಘ ಯಾವತ್ತು ಕೂಡ ಮೇಲ್ಗಡೆನೆ ಹಾರಾಡ್ಬೇಕು ರೈಟ್ ಅದು ಕೆಳಗಡೆ ಇರ್ಲಿಕ್ಕೆ ಇಷ್ಟಪಡಲ್ಲ ಕೆಳಗಡೆ ಅಂತ ಕೆಲ್ಸಾನೇ ಅಲ್ಲ ಕೆಳಗಡೆ ಇದ್ದಾಗ ಮೆಲ್ಟ್ ಆಗಿ ಹೋಗುತ್ತೆ ರೈಟ್ ಅಮ್ಮ ಮೇಲ್ಗಡೆ ಇರಬೇಕು ಯಾವತ್ತಿಗೂ ಮೇಲ್ಗಡೆ ಇರ್ಬೇಕಂದ್ರೆ ನೀವೆಲ್ಲ ಒಂದ್ ಕಡೆ ಫ್ಲಾಟ್ ಅಲ್ಲಿ ಇರ್ಬೇಕು ಅಂತ ಇಂಡಿಕೇಶನ್ ಅಮ್ಮ ಫ್ಲಾಟ್ ಗೆ ಯಾವಾಗ ಹೋಗ್ತೀರಾ ಅವಾಗ ನಿಮ್ಮ ಲೈಫ್ ತುಂಬಾ ಇರ್ತದಮ್ಮ ಇದನ್ನು ಯಾವ್ದು ಅರ್ಥ ಮಾಡ್ಕೊಳ್ಳಿ ತುಂಬಾ ಫೇವರಬಲ್ ಆಗುತ್ತೆ ನಿಮಗೆ ಎರಡನೇ ವಿಚಾರ ನಾನು ಜ್ಯೇಷ್ಠ ನಕ್ಷತ್ರ ವೃಷ್ಟಿಕ ರಾಶಿ ಜಾತಕಮ್ಮ ಕನ್ಯಾ ಲಗ್ನ ಜಾತಕ ಈ ಕನ್ಯಾ ಲಗ್ನ ಜಾತಕ ಯಾವತ್ತಿದ್ರು ಕೂಡ ಶುಕ್ರನಿಂದ ಪ್ರಾಬ್ಲಮ್ ಇರ್ತದಮ್ಮ ಶುಕ್ರ ಅಂದ್ರೆ ಸ್ತ್ರೀಶಾಕ್ಕೆ ಒಳಗಾದಂತ ಜಾತಕ ಅಂತ ಒಂದು ಇಂಡಿಗೇಷನ್ ಉಂಟಮ್ಮ ಇದನ್ನ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಶುಕ್ರನಿಗೆ ಬೇಕಾಗಿ ಪರಿಹಾರ ಹೇಳಿಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿ ತುಂಬಾ ಫೇವರಬಲ್ ರಿಸಲ್ಟ್ ಬರ್ತದೆ ಒಂದು ಮಾತು ಹೇಳ್ತೀನಿ ನಮಗೆ ಏನಾಗುತ್ತೆ ಗೊತ್ತಾ ನಿಮಗೆ ಸೂರ್ಯ ದಶೆ ಸಾರ್ಟ್ ಆಗಿದೆ ಓಕೆನಾ ಈಗ ಸೂರ್ಯ ದಶೆ ಓಕೆ ಸೂರ್ಯ ಯಾರು ಈ ಜಾತಕಕ್ಕೆ ಸೂರ್ಯ ಬಂದು ವ್ಯಯಾದಿಪತಿ ಆತ ಲಾಭ ಸ್ಥಾನದಲ್ಲಿದ್ದಾನೆ ರೈಟ್ ತಾನೆ ಸೂರ್ಯದಶೆ ಎರಡು ಸಾವಿರದ ಹದಿನೆಂಟರಿಂದ ಸ್ಟಾರ್ಟ್ ಆಗ್ತಾ ಉಂಟು ರೈತನ ಎರಡು ಸಾವಿರದ ಹದಿನೆಂಟರಿಂದ ಸೂರ್ಯ ದಶ ಸ್ಟಾರ್ಟ್ ಆಗಿದೆ ಈ ಸೂರ್ಯ ದಶೆ ಸ್ಟಾರ್ಟ್ ಆದ ಅಲ್ವಾ ಅಮ್ಮ ಸಾಲದಲ್ಲಿ ಬಿದ್ದದ್ದು ವಿಪರೀತ ಹಾಂ ತೊ ಹಾಗಾದ್ರೆ ಯಾರಿಗೆ ಪರಿಹಾರ ಮಾಡಬೇಕು ಈಗ ಸೂರ್ಯನಿಗೆ ಪರಿಹಾರ ಮಾಡಬೇಕು ರೈಟ್ ಆ ಸೂರ್ಯನಿಗೆ ಪರಿ ನಾನು ಪರಿಹಾರ ಹೇಳಿಕೊಡ್ತೇನೆ ಬಟ್ ಅದು ಪ್ರಾಬ್ಲಮ್ ಸೂರ್ಯನಿಂದಲ್ಲ ಅದು ಕುಜ ಮತ್ತೆ ರಾಹುನ ಸಂಧಿ ಉಂಟು ಅದಕ್ಕೋಸ್ಕರ ಇದರಲ್ಲಿ ಏನಾಗುತ್ತೆ ಗೊತ್ತಾ ಇದರಲ್ಲಿ ನಿಮ್ಮ ತಂದೆ ನಿಮ್ಮ ತಂದೆ ಕುಟುಂಬ ಎಲ್ಲ ಸಫರ್ ಆಗ್ತಾರಲ್ಲಮ್ಮ ಅಲ್ಲಮ್ಮ ಅದು ಸಮಸ್ಯಲ್ಲಮ್ಮ ಅದು ಸಮಸ್ಯೆನೆ ತಾನೇ ತಂದೆ ತಂದೆ ಕುಟುಂಬದಲ್ಲಿ ಅದೇನು ತಾನೇ ನಾನು ಈಗ ತಂದೆ ಇದ್ರು ಕೂಡ ಸಫರ್ ಆಗ್ತಿದ್ರು ಓಕೆ ಅವ್ರಿಗೆ ಆರೋಗ್ಯದ ಸಮಸ್ಯೆ ಬರ್ತಾ ಇತ್ತು ಈಗ ಓದಾಡ್ತಾ ಇದ್ರು ಈಗ ಕೂತ್ಕೊಂಡು ಇಂತ ಒಂದು ಪರಿಚಯ ಓಕೆನಾ ನಿಮ್ಗೆ ನೋಡಿಮ್ಮ ಇದರಲ್ಲಿ ಒಂದು ಹೇಳಿದೆ ನಿಮ್ಗೆ ಏನು ಗೊತ್ತಾ ಇದರಲ್ಲಿ ನಿಮ್ಗೆ ಎಜುಕೇಶನ್ ಮಾಡುವಾಗಲೂ ಸಮಸ್ಯೆ ರೈಟಾ ಎಜುಕೇಶನ್ ಎಜುಕೇಷನ್ ಮಾಡುವಾಗಲೂ ವಿಪರೀತ ಸ್ಟ್ರಗಲ್ ಕಟ್ ಕಟ್ ಆಗಿ ಮಾಡ್ಬೇಕು ಎಲ್ಲರಿಗೂ ಬಂತು ತಾನೆ ಎಲ್ಲವೂ ಕೂಡ ಪರಿಹಾರ ಹೇಳಿಕೊಡ್ತೇನೆ ನಿಮಗೆ ಜಸ್ಟ್ ಈಗ ಪರಿಹಾರ ಏನು ಮಾಡಬೇಕಮ್ಮ ಈ ತೊಗರು ಬೆಳೆ ಇದೆಲ್ಲ ತೊಗೋರ್ಬೇಳೆ ಈ ಬೆಳೆಯಿಂದ ಪ್ರತಿದಿನ ನಿವಾಳಿಸ್ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ ಒಂದು ಹಿಡಿ ತೊಗರು ಬೆಳೆಯಿಂದ ಇಡೀ ದೇಹಕ್ಕೆ ಏಳು ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹೊರಗಡೆ ಹಾಕಿಮ್ಮ ನಲವತ್ತೆಂಟು ದಿನ ಇದನ್ನು ಮಾಡ್ಕೊಳ್ಬೇಕಮ್ಮ ಇದು ಒಂದನೇ ಪ್ರ ಒಂದನೆಯ ಸೊಲ್ಯೂಷನ್ ನಿಮಗೆ ಎರಡನೇ ಸೊಲ್ಯೂಷನ್ ಏನು ಮಾಡಬೇಕಮ್ಮ ಪ್ರತಿದಿನ ಗಾಯತ್ರಿ ಮಂತ್ರದ ಜಪ ಮಾಡಬೇಕು ತಾಯಿ ರೈಟಾ ಗಾಯತ್ರಿ ಮಂತ್ರ ಜಪ ಪ್ರತಿದಿನ ಬೆಳಿಗ್ಗೆ ಎದ್ದು ಪರಿಶುದ್ಧಳಾಗಿ ಗಾಯತ್ರಿ ಮಂತ್ರ ಜಪ ಮಾಡಲಿಕ್ಕೆ ಪ್ರಯತ್ನ ಮಾ ಇಸ್ ಮೋಸ್ಟ್ ಫೇವರಬಲ್ ಆಗುತ್ತೆ ನಿಮಗೆ ಸೂರ್ಯ ದೇಶ ಲಾಂಗ್ ಪೀರಿಯಡ್ ಉಂಟಮ್ಮ ಸೂರ್ಯ ಹೋದ ನಂತರ ಚಂದ್ರ ಬಂದ್ಬಿಡ್ತಾನೆ ಚಂದ್ರ ಬಂದಾಗ ನಿಮ್ಮ ಮನೆ ಚೇಂಜ್ ಆಗುತ್ತೆ ಅಂದ್ರೆ ಇಂಡಿಕೇಶನ್ ಇದೆ ಸೂರ್ಯ ದೇಶದಲ್ಲಿ ಏನಾಗುತ್ತೆ ಶುಕ್ರನಿಗೆ ಬಲ ಉಂಟು ಶುಕ್ರ ಬಂದು ಭಾಗ್ಯಾಧಿಪತಿ ಈ ಜಾತಕಕ್ಕೆ ಮತ್ತೆ ದ್ವಿತೀಯಾಧಿಪತಿ ಅದು ವ್ಯಯಸ್ಥಾನದಲ್ಲಿರುವ ಹಣಕಾಸನ ಹಣಕಾಸನ ಕಳ್ಕೊಳ್ತೀರ ಅಂತ ಇಂಡಿಕೇಶನ್ ತೋರಿಸ್ತಾ ಉಂಟಮ್ಮ ಬಟ್ ಪರವಾಗಿಲ್ಲ ಎರಡು ರೆಮಿಡೀಸ್ನ ಮಾಡ್ಕೊಳ್ಳಿ ಮೇ ಬಿ ಮೇಗ ಅವರು ಒಳ್ಳೆ ರಿಸಲ್ಟ್ನ ಪಡ್ಕೊಳ್ತಾರೆ ಆ ನಂತರ ಯಾವತ್ತಿದು ಕೂಡ ಮನೆ ಚೇಂಜ್ ಮಾಡ್ಬೇಕಾದ್ರೆ ನೋಡಿ ಮನೆ ಚೇಂಜ್ ಯಾವಾಗ ಮಾಡ್ತೀರಾ ನಿಮಗೆ ಚಂದ್ರ ಬಂದಾಗ ಮನೆ ಚೇಂಜ್ ಆಗುತ್ತೆ ನಿಮಗೆ ಸೊ ಮನೆ ಚೇಂಜ್ ಆಗುತ್ತೆ ಬೇಕಾದ್ರೆ ದಯವಿಟ್ಟು ಮೇಲ್ಗಡೆ ಇರಲಿಕ್ಕೆ ಪ್ರಯತ್ನ ಮಾಡಿ ಮೇಘ ಅವರು ಮೇಲ್ಗಡೆ ಇರಬೇಕು ಮೇಲ್ಗಡೆ ಇದ್ದಾಗ ನಿಮಗೆ ಬಲ ಜಾಸ್ತಿ ರೈಟಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತದೆ ಒಳ್ಳೆಯದಾಗಲಿ ತಾಯಿ ರೈಟಾ ರೈಟ್ ಒಳ್ಳೆಯದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಹೆಸರು ಆ ರೀತಿ ಇಟ್ಕೊಂಡು ಆ ರೀತಿಯಾಗಿ ಬರ್ತಾರೆ ಓಕೆ ಈಗ ಗೊತ್ತಾಯ್ತು ನಿಮಗೆ ಹಾಗೆ ಹಾಗಾದ್ರೆ ಶುಕ್ರನನ್ನು ಚೆನ್ನಾಗಿ ಇಟ್ಕೊಳ್ಳಿಗೆ ಪ್ರಯತ್ನ ಮಾಡಿ ಶುಕ್ರನ ಬಗ್ಗೆ ಮಾತಾಡಬೇಕಾದ್ರೆ ಶುಕ್ರನದೇ ರಿಲೇಟೆಡ್ ಯಾರೆಲ್ಲ ಶುಕ್ರನ ರಿಲೇ ಅವರೆಲ್ಲ ಕಾಲ್ ಮಾಡ್ತಾರೆ ಈಗ ಓಕೆ ಇಂಥ ಬರೀದು ಓಕೆ ಹಾಗಾದ್ರೆ ಹಾಗಾದರೆ ನೋಡಿ ಲೈಫು ತುಂಬ ಸುಲಭ ಓಕೆ ಬಹಳ ಈಸಿ ಬಟ್ ನಮಗೆ ಆ ಗ್ರಹಗಳ ಅಟ್ರಿಬ್ಯೂಟ್ಸೇ ಗೊತ್ತಿಲ್ಲ ಐಟಾ ನಾವು ಏನೇನೋ ಮಾಡ್ತಾ ಹೋಗ್ತೇವೆ ಅಲ್ಲೋ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಹೋಯ್ತೀಗ ಅಲ್ಲಿ ದಾದಾಗಿರಿ ಬಿಸ್ನೆಸ್ ಮಾಡೋವಾಗ ಬೇಕಾದರೆ ತಿನ್ನು ಇಲ್ಲದಿದ್ದರೂ ಬಿಡು ಅದು ಮತ್ತು ಬಿಸ್ನೆಸ್ ಎಲ್ಲೇ ಆಗಬೇಕು ನಿಮಗೆ ರೈಟ್ ತಾನೇ ಅರ್ಥ ಇದೆ ನಿಮಗೆ ಇಂಥ ಪರಿಸ್ಥಿತಿ ಅಲ್ಲೇ ಮತ್ತೆ ಮತ್ತೆ ಏನು ಮಾಡ್ತಾರೆ ಎಲ್ಲರೂ ಕೂಡ ಸಾಲ ಕೇಳ್ಕೊಂಡು ಹೋಗಿರ್ತಾರೆ ಇನ್ಯಾರೋ ಒಂದು ಜಗಳ ಮಾಡ್ಕೊಂಡು ಹೋಗಿರ್ತಾರೆ ಏನೋ ಮಾಡಿರ್ತಾರೆ ಆ ಬಿಸ್ನೆಸ್ ಮಾಡುವಾಗ ಅದು ಎಷ್ಟು ಚೆನ್ನಾಗಿ ನೀವು ಅಲ್ಲಿ ಒಂದು ಕಮ್ಯುನಿಕೇಷನನ್ನು ಡೆವಲಪ್ ಮಾಡಬೇಕು ಗೊತ್ತಾ ನಿಮಗೆ ಬಿಸ್ನೆಸ್ ಮಾಡಬೇಕಾದ್ರೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ನೀವು ಎಲ್ಲ ಎಲ್ಲಾದರೂ ಕೂಡ ಈ ಉಡುಪಿಯಲ್ಲೆಲ್ಲಾದರೂ ಕೂಡ ನೀವು ಏನು ಮಾಡಿ ಒಂದು ಈ ಬಟ್ಟೆ ಅಂಗಡಿಗೆ ಎಲ್ಲಾದರೂ ಹೋಗಿ ಒಂದು ಸಣ್ಣ ಬಟ್ಟೆ ಅಂಗಡಿಗೆ ಹೋಗಿ ದೊಡ್ಡ ಬಟ್ಟೆ ಎಲ್ಲಿಯಾದರೂ ಹೋಗಿ ನೀವು ಬಟ್ಟೆ ಅಂಗಡಿ ಅವ್ರು ಏನು ಮಾಡ್ತಾರೆ ಗೊತ್ತಾ ನಾನು ಮೊನ್ನೆ ಒಂದು ಸಣ್ಣ ಅಂಗಡಿಗೆ ಹೋಗಿದ್ದೆ ಸಣ್ಣ ಅಂಗಡಿ ಇದೆ ದೊಡ್ಡ ಅಂಗಡಿ ಅಂತೂ ಅಲ್ಲ ಸಣ್ಣ ಅಂಗಡಿ ಸಾಧಾರಣ ಮಟ್ಟಿಗೆ ಇತ್ತು ಸೊ ಅವರು ಹೋದ ತಕ್ಷಣವೇ ಸರ್ ನಮಸ್ತೆ ಬನ್ನಿ ಸರ್ ಓಕೆ ಆಯಿತು ಎಲ್ಲ ತಗೊಂಡಾಯಿತು ಹೋಗುವಾಗ ಸರ್ ತುಂಬ ಧನ್ಯವಾದಗಳು ಮತ್ತೊಮ್ಮೆ ಬನ್ನಿ ನಾನು ಹೇಳಿದೆ ನಿಮಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟರೆ ನಿಲ್ಲಿಸಿದ್ದಾರೆ ಮಾರೆ ತುಂಬ ಚೆನ್ನಾಗಿರ್ತಿಲ್ಲ ಓಕೆ ಸೊ ಗೊತ್ತಾಯಿದೆ ನಿಮಗೆ ಹೇಗೆ ಟ್ರೈನಿಂಗ್ ಕೊಟ್ಟರೆ ನಿಲ್ಲಿಸಿದೆ ಅಂದರೆ ಅವರಿಗೆ ಗೊತ್ತಿದೆ ಕಮ್ಯುನಿಕೇಷನನ್ನು ಎಷ್ಟು ಚೆನ್ನಾಗಿ ಇಟ್ಕೊಳ್ಬೇಕಂತ ಅಲ್ವಾ ಎಷ್ಟು ಚೆನ್ನಾಗಿ ಕಸ್ಟಮರನ್ನು ನಾವು ನೋಡ್ಕೊಳ್ಬೇಕಂತ ಅವ್ರಿಗೆ ಚೆನ್ನಾಗಿ ಗೊತ್ತೆ ಆ ಅಲ್ಲಿ ಅಂತ ಪರಿಸ್ಥಿತಿ ಓಕೆ ಅರ್ಥ ಇದೆ ಅರ್ಥ ಮಾಡಿ ತುಂಬ ಚೆನ್ನಾಗಿದೆ ಓಕೆ ಹಾಗಾದರೆ ಶುಕ್ರನನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ತಕ್ಕ ಮಟ್ಟಿಗೆ ಗೊತ್ತಾಯಿತು ನಿಮಗೆ ಪ್ರಿಡಿಕ್ಷನ್ ಮಾಡ್ತೇನೆ ಹೆದರಬೇಡಿ ಓಕೆ ಆನಂತರ ಕೆಲವೊಮ್ಮೆ ಗುರು ಕೆಟ್ಟೋಗಿಬಿಡ್ತಾನೆ ಗುರು ಕೆಟ್ಟೋದ ನಿಶಾನೆ ಏನಿರ್ತದೆ ಗೊತ್ತಾ ಬೆನ್ನು ನನ ಸಮಸ್ಯೆ ಓಕೆ ಬೆನ್ನು ಸಮಸ್ಯೆ ಬಂದು ಗುರು ಕೆಟ್ಟೋದಂತ ಅರ್ಥ ಓಕೆ ಆನಂತರ ಕಫ ವಿಪರೀತ ರೀತಿ ಕಫ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಗುರು ಕೆಟ್ಟೋಗಿದ್ದಾನೆ ಅಂತ ಅರ್ಥ ಓಕೆ ಆ ನಂತರ ಸೈನಸ್ ಪ್ರಾಬ್ಲಮ್ ಆಯಿತು ವಿಪರೀತ ಗುರು ಅಂತ ಅರ್ಥ ಓಕೆ ಯಾವಾಗಲೂ ಕಿವಿಯಲ್ಲಿ ಸಮಸ್ಯೆ ಕಿವಿ ಸೋರ್ತಾ ಉಂಟು ಕಿವಿ ತುರಿಸ್ತಾ ಉಂಟು ಗುರುವಿನ ಸಮಸ್ಯೆ ಓಕೆ ಸೊ ಈ ಸಮಸ್ಯೆ ಯಾವಾಗ ನಿಮಗೆ ಬರುತ್ತಲ್ಲ ಮತ್ತೆ ತುಂಬ ಫ್ಯಾಟ್ ಆಗೋದು ಗುರುವಿನ ಸಮಸ್ಯೆ ಓಕೆ ತುಂಬಾ ಫ್ಯಾಟ್ ಆಗೋದು ಸಾಧಾರಣ ಫ್ಯಾಟ್ ಅಲ್ಲ ತುಂಬ ಫ್ಯಾಟ್ ಆಗೋದು ಬೊಜ್ಜು ಅಲ್ಲಿ ಇಳಿಲಿ ಅದು ಗುರುವಿನ ಸಮಸ್ಯೆ ಆಯಿತಾ ನಿಮ್ಮ ಜಾತೆಯಲ್ಲಿ ಗುರು ಅಫ್ಲಿಕ್ಷನ್ ಒಳಗಾಗಿದ್ದಾನೆ ಅಂತ ಅಂತಲೇ ಅರ್ಥ ಅಂದರೆ ಗುರು ಸರಿ ಇಲ್ಲ ಅಂತ ಇದೆ ಹಾಗಾದರೆ ಗುರುವನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಯಾವಾಗ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತಲ್ವಾ ನಿಮಗೆ ಯಾರಿಂದಾದರೂ ಒಂದು ಒಳ್ಳೆ ಸಜೆಷನ್ ಬೇಕು ಓಕೆ ಒಳ್ಳೆ ಸಜೆಷನ್ ಕೊಡಬೇಕು ಯಾರಾದರೂ ಕೂಡ ಅದು ಸಿಗೋದಿಲ್ಲ ಓಕೆನಾ ಒಳ್ಳೆ ಸಜೆಷನ್ ಸಿಗೋದಿಲ್ಲ ಒಳ್ಳೆ ಗುರು ಸಿಗೋದಿಲ್ಲ ನಿಮಗೆ ನಿಮಗೆ ಹೇಳೋರು ಕೇಳೋರು ಯಾರು ಕೂಡ ಇರುವುದಿಲ್ಲ ಅಥವಾ ಯಾರ ಮಾತನ್ನು ಕೇಳುವುದೇ ಇಲ್ಲ ಗುರು ಅಫ್ಲಿಕ್ಷನ್ ಗುರು ಎಫ್ಲಿಕ್ಷನ್ಗೆ ಒಳಗಾದಾಗ ಏನಾಗುತ್ತೆ ನಿಮ್ಮ ಗ್ರೋತ್ ಎಲ್ಲ ನಿಂತು ಹೋಯ್ತೀಗ ಓಕೆ ಯಾವುದೇ ಕಾರಣಕ್ಕೂ ನಿಮಗೆ ಗ್ರೋತ್ ಬರಲಿಕ್ಕೆ ಅದು ಬಿಡುವುದಿಲ್ಲ 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 ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ ಗುರುವಿನ ಗುರುವಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಏನು ಉಂಟಲ್ವಾ ಅದಕ್ಕೆ ನಿವಾರಣೆ ಕೂಡ ತುಂಬ ಸುಲಭ ಅಲ್ಲ ಗುರುವಿನಿಂದ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಕಾಯಿಲೆ ಬಂದರೆ ಆ ಕಾಯಿಲೆಗೆ ನಿವಾರಣೆ ಇಲ್ಲ ಕಾಯಿಲೆ ನಿವಾರಣೆ ಆಗಲ್ಲ ಆಗ ಗುರುವಿನ ಮುಖಾಂತರ ಸಜೆಸ್ಟ್ ಪಡ್ಕೊಳ್ಬೇಕಾಗುತ್ತೆ ನೀವೇನು ಮಾಡಬೇಕಂತ ಈಗ ಬೆನ್ನು ನೋವು ಉಂಟಲ್ವಾ ಬೆನ್ನು ನೋವು ಅಷ್ಟು ಸುಲಭದಲ್ಲಿ ಬೆನ್ನು ನೋವು ಹೋಗುವುದಿಲ್ಲ ಅಲ್ವಾ ಅರ್ಥ ಆಗುತ್ತೆ ನಿಮಗೆ ಬೆನ್ನು ನೋವು ಯಾಕೆ ಬರುತ್ತೆ ಗೊತ್ತಾ ನಿಮಗೆ ನೀವು ಯಾವುದಾದ್ರೂ ಒಂದು ರಿಚುವಲನ್ನು ಡ್ರಾಪ್ ಮಾಡಿದಾಗ ಯಾವುದೋ ಒಂದು ರಿಚುವಲ್ ಡ್ರಾಪ್ ಮಾಡಿರ್ತೀರಾ ಅಥವಾ ಯಾರಿಗಾದರೂ ದೈವ ದೇವರಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತೀರಾ ಅಥವಾ ಕೆಲವೊಮ್ಮೆ ನಿಮ್ಮ ಕುಟುಂಬದಲ್ಲಿ ದೈವ ದೇವರಿಗೆ ಆಗುವಾಗ ಅಲ್ಲಿ ಡಿಸ್ಟರ್ಬೆನ್ಸ್ ಮಾಡಿರ್ತೀರಾ ಅಥವಾ ದೈವ ದೇವರ ಕೆಲಸ ಕಾರ್ಯಗಳು ಅದನ್ನು ನಿಲ್ಲಿಸಿ ಬಿಟ್ಟಿರ್ತೀರಾ ಅಥವಾ ಯಾವುದೋ ಮಂತ್ರ ಜಪ ಮಾಡಿರ್ತೀರಾ ಅದನ್ನು ನಿಲ್ಲಿಸಿ ಬಿಟ್ಟಿರ್ತೀರ ನೀವು ಏನಾದರೂ ಮಾಡಿದಾಗ ಏನಾಗುತ್ತೆ ಯಾವುದೋ ಒಂದು ಯಾವುದೋ ಒಂದು ಪ್ರಾರ್ಥನೆಯನ್ನು ಅಥವಾ ನಿಮ್ಮ ಒಂದು ಭಕ್ತಿಯನ್ನು ಅಥವಾ ನಿಮ್ಮ ಒಂದು ಧಾರ್ಮಿಕತೆಯಲ್ಲಿ ಬ್ರೇಕ್ ಮಾಡಿದ್ದೀರಾ ಅಂತ ಹೆಂಡಿಗೆ ಅದಕ್ಕೋಸ್ಕರ ನಿಮ್ಮ ಹಾ ಬೋನ್ ಮ್ಯಾರೋನ್ಟು ಅದು ಪ್ರಾಬ್ಲಮ್ಗಳಾಗುತ್ತೆ ಓಕೆನಾ ತುಂಬ ಚೆನ್ನಾಗಿ ವರ್ಕ್ ವರ್ಕ್ ಆಗುತ್ತೆ ಅದನ್ನೆಲ್ಲ ನೋಡ್ಕೊಳ್ಬೇಕು ಯಾಕೆ ನನಗೆ ಬೆನ್ನಿನ ಬೆನ್ನು ಮೂಳೆಯ ಸಮಸ್ಯೆ ಬಂದಿದೆ ಯಾಕೆ ನನಗೆ ಸೈನಸ್ ಪ್ರಾಬ್ಲಮ್ ಬಂದಿದೆ ಯಾಕೆ ನನಗೆ ಕಫ ವಿಪರೀತ ಬರ್ತಾ ಉಂಟು ಯಾಕೆ ನನಗೆ ಕಿವಿ ನೋಯ್ತಾ ಉಂಟು ಅಥವಾ ಕಿವಿಯಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಯಾಕೆ ನನಗೆ ಬೊಜ್ಜು ವಿಪರೀತ ರೀತಿಯಲ್ಲಿ ಬರ್ತಾ ಉಂಟು ಯಾಕೆ ನನಗೆ ಗ್ರೋತೆ ಆಗ್ತಾ ಇಲ್ಲ ಲೈಫಲ್ಲಿ ಸೊ ಇದನ್ನೆಲ್ಲ ನೋಡಿಕೊಂಡಾಗ ಗುರು ಹೇಗಿದ್ದ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಓಕೆನಾ ಸೊ ನೀವೇನು ಮಾಡಬೇಕು ಒಳ್ಳೆ ಗುರುವನ್ನು ಮಾಡ್ಕೊಳ್ಬೇಕು ಅವರ ಮಾತನ್ನ ಕೇಳಿಸ್ಬೇಕು ಗುರು ಏನೇ ಹೇಳಿದ್ರು ಕೂಡ ವೇದವಾಕ್ಯ ಅದನ್ನು ಕೇಳಿಸ್ಕೊಳ್ಬೇಕು ಅದನ್ನು ಫಾಲೋ ಮಾಡಬೇಕು ನಿಧಾನಗತಿಯಲ್ಲಿ ಗುರು ಚೆನ್ನಾಗಿರ್ತಾನೆ ಓಕೆನಾ ರೈಟಾ ಸೊ ಈ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಿನ್ನೆ ಹೇಳಿದೆ ವಿಶುದ್ಧಿ ಚಕ್ರನ ವಿಶು ಇದ್ದ ಅಧಿಪತಿ ಗುರು ಓಕೆ ಯಾವಾಗ ಕೆಲವರಿಗೆಲ್ಲ ಒಂದು ಇಚ್ಛೆ ಇರ್ತದಲ್ಲ ನಾನು ಲೈಫಲ್ಲಿ ತುಂಬ ಸೌಂಡ್ ಮಾಡಬೇಕು ತುಂಬಾ ಸೌಂಡ್ ಆಗಬೇಕು ನೀವು ಹೋಗುವಂಥ ಫೀಲ್ಡಲ್ಲಿ ಅಲ್ವಾ ನಾನು ಜ್ಯೋತಿಷಿಯಾಗಿ ಸೌಂಡ್ ಆಗಬೇಕು ನಾನು ಇಂಜಿನಿಯರಿಗೆ ಸೌಂಡ್ ಆಗಬೇಕು ಹಣಕಾಸಿನ ವಿಷಯ ಸೌಂಡ್ ಆಗಬೇಕು ಆ ಸೌಂಡ್ ಆಗಬೇಕಾದ್ರೆ ಈ ಸೌಂಡ್ ಚೆನ್ನಾಗಿರಬೇಕು ಯಾವಾಗ ಈ ಸೌಂಡ್ ಚೆನ್ನಾಗಿದೆ ಆ ಸೌಂಡ್ ಚೆನ್ನಾಗಿ ವರ್ಕ್ ಆಗುತ್ತೆ ಆಗ ಸೌಂಡ್ ಆಗುತ್ತೆ ರೈಟ್ ಆಗ ನೀವು ಸೌಂಡ್ ರ ಏ ಏನು ಮಾರು ಒಳ್ಳೆ ಬಿಸ್ನೆಸ್ ಮನ್ ಕೋಟಿಗಟ್ಟಲೆ ಟರ್ನ್ ಓವರ್ ಇವನಿಗೆ ಓಕೆ ಸೌಂಡ್ ಈಗ ಅಲ್ವಾ ಯಾರೋ ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ ಏ ಏನ್ ಮಾರು ಒಳ್ಳೆ ಜ್ಯೋತಿಷ್ ಮಾರು ಏನು ಪ್ರಿಡಿಕ್ಟ್ ಮಾಡ್ತಾರೆ ಮಾರು ನೋಡಿ ತಕ್ಷಣೆಗೆಲ್ಲ ಗೊತ್ತಾಗುತ್ತೆ ಇದು ಸೌಂಡ್ ಆಯ್ತು ರೈಟ್ ತಾನೇ ಈ ಸೌಂಡ್ ಆಗಬೇಕು ಅಲ್ವಾ ಹಾಗಾದರೆ ಅದೆಲ್ಲ ಸೌಂಡ್ ಬರಬೇಕು ನಿಮಗೆ ಈ ಸೌಂಡ್ ಚೆನ್ನಾಗಿರ್ಬೇಕು ಅರ್ಥ ಈ ಸೌಂಡನ್ನು ಚೆನ್ನಾಗಿ ಈ ಸೌಂಡಲ್ಲಿ ಯಾವತ್ತೂ ಬೆಳಿಗ್ಗೆಯಿಂದ ಸಂಜೆವರೆಗೆ ಬೈತಾ ಇದ್ರೆ ಯಾರಿಗಾದರೂ ಕೂಡ ಅಲ್ವಾ ಏನು ಕೆಟ್ಟದನ್ನ ಪಿಕ್ ಮಾಡ್ತಾ ಇದ್ದರೆ ಮತ್ತೆ ಈ ಸೌಂಡೇ ಚೆನ್ನಾಗಿಲ್ಲ ಆ ಸೌಂಡಲ್ಲಿ ಚೆನ್ನಾಗಿರ್ತದೆ ಆ ಸೌಂಡ್ ಕೂಡ ಚೆನ್ನಾಗಿಲ್ಲ ಆ ಸೌಂಡ್ ಕೂಡ ಹಾಗೇನೆ ಇರ್ತದೆ ಮತ್ತೆ ರೈಟ್ ತಾನೇ ಇಲ್ಲಿ ನೀವು ಯಾರಿಗಾದ್ರೂ ಪೀಡೆ ದರಿದ್ರ ಹಾಗೆ ಹೀಗೆ ಬೈತಾ ಇದ್ರೆ ಅಲ್ಲಿ ಕೂಡ ಹೇಳ್ತಾರೆ ಆ ಜ್ಯೋತಿಷಿ ಬರೀ ಪೀಡೆ ದರಿದ್ರ ಒಂದು ಚೆನ್ನಾಗಿಲ್ಲ ಸೊ ಹೋಗಿ ಈ ಸೌಂಡೇ ಅಲ್ಲಿ ಬಂತಲ್ವಾ ನಿಮಗೆ ಅದು ಅರ್ಥ ನಿಮಗೆ ಹೇಗೆ ರಿಫ್ಲೆಕ್ಷನ್ ಕೊಟ್ಟು ಬಿಡ್ತದ ಅರ್ಥ ಆಯ್ತಾ ಸೊ ಅದಕ್ಕೋಸ್ಕರ ನಿಮಗೆ ಯಾವುದರಲ್ಲಿ ಕೂಡ ಅಲ್ವಾ ಸಾಧನೆ ಮಾಡೋದೇನು ಕಷ್ಟ ಅಂತ ಖಂಡಿತ ಅಲ್ಲ ನನಗೆ ಜಾತಕದಲ್ಲಿ ಅದಕ್ಕೆಲ್ಲ ಇಂಡಿಕೇಶನ್ ಇರ್ತದೆ ನೀವೇನು ಮಾಡಬೇಕು ಅಂತ ರೈಟ್ ತಾನೆ ಅದನ್ನೆಲ್ಲ ಕಂಡ್ ಕರೆಕ್ಟಾಗಿ ಫಾಲೋ ಮಾಡಿದಾಗ ಲೈಫಲ್ಲಿ ಒಂದು ಸೌಂಡ್ ಆಗ್ತೀರಾ ನೀವು ಯಾವ್ದ್ರಲ್ಲಿ ಆದರೂ ಒಂದು ಸೌಂಡ್ ಆಗ್ತೀರಾ ಅಲ್ವಾ ಈಗ ಚಿಕ್ಕ ಪ್ರಾಯದ ಕೆಲವರೆಲ್ಲ ಅಂತ ಬಿಸ್ನೆಸ್ ಎಲ್ಲ ನೂರು ನೂರು ಕೋಟಿ ಟರ್ನ್ ಓವರ್ ಮಾಡುವವರು ಕೂಡ ಇದ್ದಾರೆ ಅಲ್ವಾ ಅಷ್ಟು ಮೈಂಡ್ ಕೂಡ ಉಪಯೋಗ ಮಾಡ್ತಾರೆ ರೆ ಅಷ್ಟು ದೈಹಿಕ ರೀತಿಯಲ್ಲಿ ಕೂಡ ಕಷ್ಟಪಡ್ತಾರೆ ಸೊ ಅವರಿಗೆ ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬರುತ್ತೆ ತಾನೇ ಯಾಕೆ ಬರೋದಿಲ್ಲ ಅದರ ಜೊತೆಗೆ ಅವರ ಬಿಹೇವಿಯರ್ ಚೆನ್ನಾಗಿರಬೇಕು ನಿಮಗೆ ಒಂದು ಮಾತು ಗೊತ್ತಾ ಈ ಕೂಲಿ ಕೆಲಸಕ್ಕೆಲ್ಲ ಹೋಗ್ತಾರಲ್ಲ ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ ಒಂದು ವಿಷಯ ಹೇಳ್ತಾರೆ ಕೂಲಿ ಕೆಲಸಕ್ಕೆ ಆ್ಯಕ್ಚುಲಿ ಅವ್ರಿಗೆ ಅವರು ತುಂಬ ಮೆಹನತ್ ಮಾಡ್ತಾರೆ ಶನಿ ಚೆನ್ನಾಗಿರ್ತಾನೆ ಮೆಹನತ್ ತುಂಬ ಮಾಡ್ತಾರೆ ಎಲ್ಲ ಓಕೆ ಬಟ್ ಅವ್ರು ಯಾಕೆ ಯಾಕೆ ಮೇಲೆ ಬರಲಿಕ್ಕಿಲ್ಲ ಯಾಕೆ ಸೌಂಡ್ ಆಗ್ತಾರೆ ಯಾಕಂದರೆ ಅವ್ರಿಗೆ ಒಂದೇದಾಗಿ ಕೆಲಸದಲ್ಲಿ ಅಸಡ್ಡೆ ಅಸಡ್ಡೆ ಅಂದರೆ ಯಾವಾಗ ಚಹಾ ಕುಡಿಲಿಕ್ಕೆ ಬಿಡ್ತಾರೆ ಯಾವಾಗ ಊಟ ಮಾಡಲಿಕ್ಕೆ ಬಿಡ್ತಾರೆ ಯಾವಾಗ ಸಂಜೆ ಹೊತ್ತಾಗುತ್ತೆ ಕೈಕಾಲು ತೊಳ್ಕೊಂಡು ಹೋಗೋದು ನಾನು ಅಲ್ವಾ ನಾಲ್ಕೂವರೆ ಗಂಟೆ ಆಗಲಿ ಕೈಕಾಲು ತೊಳಗೆ ಸ್ಟಾರ್ಟ್ ಆಯ್ದಿಗೆ ಅಲ್ಲಿಂದ ಸೊ ಅದಕ್ಕೆ ಅವರು ಮೇಲೆ ಬರೋದಿಲ್ಲ ಇದೊಂದು ವಿಚಾರ ಎರಡನೇ ವಿಚಾರ ಏನು ಗೊತ್ತಾ ಅವರು ಬೇರೆಯವರ ತಪ್ಪುಗಳನ್ನೇ ಹುಡುಕಿ ಮಾತಾಡೋದು ಅವ್ರದ್ದು ಒಳ್ಳೆಯದನ್ನು ಮಾತಾಡೋದಿಲ್ಲಪ್ಪ ಇದು ಇನ್ನೊಂದು ವಿಚಾರ ಅದಕ್ಕೆ ಅವ್ರನ್ನ ಮೇಲೆ ಬರಲಿಕ್ಕೆ ಬಿಡ್ತಾ ಇಲ್ಲ ಯಾಕಂದರೆ ಅವರು ಅಷ್ಟು ಮೆಹನತ್ ಮಾಡ್ತಾ ಇದ್ದರು ಕೂಡ ಅವರು ಅದೇ ಲೆವೆಲಲ್ಲಿ ಇರೋದು ಅದನ್ನ ಮೇಲೆ ಬರಲಿಕ್ಕಿಲ್ಲ ಅವರಿಗೆ ಅಲ್ವಾ ಯಾವಾಗ ಈ ಸಿಚುವೇಶನ್ ಚೇಂಜ್ ಮಾಡ್ಕೊಳ್ತಾರೆ ಅಲ್ವಾ ಕೆಲಸದಲ್ಲಿ ಬಹಳ ಆಸಕ್ತಿ ತೋರಿಸ್ತಾರೆ ಕೆಲಸ ಮಾಡಲೇಬೇಕನ್ನೋ ಇಚ್ಛೆಯನ್ನು ಹೊಂದತಕ್ಕಂಥವ್ರಾಗಿರ್ತಾರೆ ಆನಂತರ ಊಟ ತಿಂಡಿ ಅದು ಇದೆಲ್ಲ ಒಂದು ಸೈಡಲ್ಲಿ ಅಲ್ವಾ ಅದಷ್ಟು ಸಮಯ ಬಂದಾಗ ಮಾಡಿ ಇಲ್ಲಾಂದರೆ ಬೇಡ ಅದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ ಅಂದಾಗ ಪ್ರಾಬ್ಲಮ್ ಆಗುತ್ತೆ ಯಾವಾಗ ಇದನ್ನು ಫಾಲೋ ಮಾಡ್ತಾರೆ ಡೆಫಿನೆಟಾಗಿ ಅವ್ರ ಲೈಫಲ್ಲಿ ಚೆನ್ನಾಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದು ಕೂಡ ಒಂದೆರಡು ಪರ್ಸೆಂಟ್ ಅಲ್ಲ ಯಾರು ಯಾರು ಗೊತ್ತಾ ಯಾರು ಯಾವಾಗ ಟೀ ಆಗುತ್ತೆ ಯಾವಾಗ ಬ್ರೇಕ್ ಆಗುತ್ತೆ ಯಾವಾಗ ಊಟ ಆಗುತ್ತೆ ಇದೆಲ್ಲ ಯಾರು ನೋಡ್ತಾರೆ ಗೊತ್ತಾ ಯಾರಿಗೆ ಶನಿ ಅಫ್ಲಿಕ್ಷನ್ನಲ್ಲಿದ್ದಾನೆ ಓಕೆ ಶನಿ ಅಫ್ಲಿಕ್ಷನ್ನಲ್ಲಿದ್ದಾನೆ ಅವ್ರಿಗೆ ವಿಪರೀತ ಉದಾಸೀನ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಅದು ಸಿಗಬೇಕು ಈಗ ಊಟ ಮಾಡುವಾಗ ಕೂತ್ಕೊಳ್ಳಿಕ್ಕೆ ಸಿಗುತ್ತೆ ಚಹಾ ಕುಡಿಯುವಾಗ ಕೂತ್ಕೊಳ್ಳಿಕ್ಕೆ ಸಿಗುತ್ತೆ ಏನಾದರೂ ಒಂದು ಇದು ಅಡಿಕೆಯಲ್ಲಿ ತಿನ್ಬೇಕು ಕೂತ್ಕೊಳ್ಳಿಕ್ಕೆ ಸಿಗುತ್ತೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಸಿಗುತ್ತೆ ಅದನ್ನೇ ಕಾಯ್ತಾ ಇರ್ತಾರೆ ಯಾಕಂದರೆ ಶನಿ ಅಫ್ಲಿಕ್ಷನ್ನಲ್ಲಿದ್ದಾನೆ ಅದಕ್ಕೋಸ್ಕರ ಶನಿ ಏನು ಮಾಡ್ತಾನೆ ಸ್ವಂತ ಅವ್ರಿಗೇನೆ ಮನೆ ಕಟ್ಟಲಿಕ್ಕೆ ಬಿಡುವುದಿಲ್ಲ ಓಕೆನಾ ಸ್ವಂತ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೇನೆ ಬಿಡುವುದಿಲ್ಲ ನೀವು ಕನ್ಸ್ಟ್ರಕ್ಷನ್ ಮಾಡಿ ಅರ್ಧದಲ್ಲಿ ನಿಂತು ತೊಗೋದೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾನೆ ಹೌದಾ ಅಲ್ವಾ ಅಂತ ಯಾಕೆ ಇದೆಲ್ಲ ಟೆಕ್ನಿಕ್ ಅಂತ ಹೇಳಿ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬರೇ ಯಾರ ಜೊತೆ ಹೋಗುದು ಅಲ್ಲಿ ನಾಗದೋಷ ಅಲ್ಲಿ ಶನಿ ದೋಷ ಮಾಟ ಮಾಡಿದ್ದಾರೆ ಮದ್ದು ಹಾಕಿದ್ದಾರೆ ಏನ್ ಕೇಳಿಸಿಕೊಂಡು ಬರ್ತೀರ ಅಂತ ಗೊತ್ತಾಗಲ್ಲಪ್ಪ ರೈಟ್ ಯಾವಾಗ ಈ ಪ್ರಿನ್ಸಿಪಲ್ಸ್ ಅನ್ನ ನೀವು ಫಾಲೋ ಮಾಡೋದಿಲ್ಲ ಲೈಫಲ್ಲಿ ನೀವು ಮುಂದೆ ಬರಲಿಕ್ಕೆ ನಿಮ್ಮನ್ನು ಬಿಡುದೇ ಇಲ್ಲವೊ ನೀವು ಏನ್ ಮಾಡ್ತೀರಾ ಏನು ಆಗಲ್ಲ ಅರ್ಥ ಆಯ್ತಾ ನಿಮಗೆ ಈಗ ಒಂದು ಪರಿಹಾರ ನೀವು ಮಾಡ್ಕೊಂಡಾಗ ಅದು ಟೆಂಪರರಿ ವರ್ಕ್ ಆಗೋದು ಮತ್ತೆ ಅದೇ ರಾಗ ಅದೇ ಹಾಡು ಮತ್ತೆ ಅದು ಚೇಂಜ್ ಆಗಲ್ಲ ಯಾಕಂದ್ರೆ ನಾವು ಚೇಂಜ್ ಆಗಿಲ್ಲ ಅಂದ್ರೆ ಏನು ಮನ ಪರಿವರ್ತನೆ ಆಗಿಲ್ಲ ಅಂದ್ರೆ ಜಗ ಪರಿವರ್ತನೆ ಆಗಲ್ಲ ಮನ ಪರಿವರ್ತನೆ ಬರಬೇಕು ಅದಕ್ಕೋಸ್ಕರ ನಾನು ಹೇಳಿದ ಟಿಪ್ಸ್ ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಅಂತೂ ಖಂಡಿತ ಅಲ್ಲ ಇಲ್ಲಿ ನಿಂತ್ಕೊಂಡು ಬಡವಾಡ್ ಮಾಡಲಿಕ್ಕೆ ನನಗೆ ರೈಟ್ ತಾನೇ ಓಕೆನಾ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಭಾಳ ಚೆನ್ನಾಗಿದೆ ಲೈಫ್ ಬಹಳ ಈಸಿ ಆಗುತ್ತಪ್ಪ ಏನು ಸಮಸ್ಯೆ ಇಲ್ಲ ಈಗ ನಾನು ಹೇಳಿದ್ರಲ್ಲಿ ಏನಾದರೂ ಖರ್ಚು ಉಂಟಾ ನಿಮಗೆ ಏನಾದರೂ ಸಮಸ್ಯೆ ಉಂಟಾ ಇಲ್ಲ ತಾನೇ ಬರೇ ಮೈಂಡ್ ಚೇಂಜ್ ಮಾಡುವಂಥದ್ದು ಅಷ್ಟೇ ಬೇರೆ ಏನಿಲ್ಲ ಅಲ್ಲ ನಿಮ್ಮನ್ನೇ ನೀವೇ ಪಾಸಿಟಿವಿಟಿಗೆ ಕನ್ವರ್ಟ್ ಮಾಡುವಂಥದ್ದು ಬೇರೆ ಏನು ಕೂಡ ಇಲ್ಲ ಅದರಲ್ಲಿ ಸೊ ಇದನ್ನು ಮಾಡಿದಾಗ ಲೈಫ್ ಚೆನ್ನಾಗಿರ್ತದೆ ಸೊ ಅರಿ ಮಾಡುವಂಥಾಗತ್ತೆ ಅಲ್ಲ ರೈಟಾ ಓಕೆನಾ ಅರ್ಥ ಮಾಡ್ಕೊಳ್ಳಿ ಖರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಅಮ್ಮ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ನಾವು ಸಕಲೇಶ್ಪುರದಿಂದ ಇಂದ್ರ ಅವ್ರು ಮಾತಾಡ್ತಿರೋದು ಸಕಲೇಶ್ಪುರದಿಂದ ಇಂದ್ರ 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 ಓಕೆ ಓಕೆ ಸ್ವರ್ಗದ ಅಧಿಪತಿ ಇಂದ್ರ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕು ತಾಯಿ ನಮ್ಮ ಬಗ್ಗೆ ಕೇಳ್ಕೊಬೇಕು ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ ಹುಟ್ಟಿದ ದಿನಾಂಕ ಹೇಳೋದು ಅಯ್ಯೋ ದೇವರೇ ಅದು ಕೂಡ ಇಲ್ವಾ ನಿಮ್ಮ ಬಳಿ ನಮ್ಮ ಬಳಿ ಇಲ್ಲ ಎರಡು ಅಯ್ಯೋ ದೇವ್ರೆ ಸಮಯ ಹೇಳಿಮ್ಮ ಆಯ್ತಮ್ಮ ಸಮಯ ಹೇಳಿಮ್ಮ ಸಮಯ ಹೇಳಿಮ್ಮ ಸಮಯ ಅಯೋ ಇದು ಆಗುವಂತದ್ದಲ್ಲಪ್ಪ ನಮ್ಮ ಹತ್ರ ಡೀಟೇಲೇ ರೆಡಿ ಮಾಡಿ ಇಟ್ಕೊಂಡಿಲ್ಲ ಏನಪ್ಪ ಮಾಡೋದು ಡೆಫಿನೆಟ್ ಆಗಿ ನಿಮ್ಮ ಮದುವೆ ವಿಚಾರದಲ್ಲಿ ಸಮಸ್ಯೆ ಅಷ್ಟೇ ಬೇರೆ ಓಕೆ ಎನಿವೆ ಇರಲಿ ಸೊ ಇನ್ನೂ ಬೇಡಪ್ಪ ಸಾಕಿ ಇವತ್ತಿಗೆ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಓಕೆ ನಾನು ಹೇಳಿದ ಟೆಕ್ ಎಲ್ಲ ಸುಲಭ ಇತ್ತು ಅಲ್ವಾ ಯಾವುದೇ ಕಾರಣಕ್ಕೂ ಯಾವುದೇ ಖರ್ಚಿಲ್ಲ ವೆಚ್ಚ ಇಲ್ಲ ನಮ್ಮನ್ನು ನಾವೇ ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ ನಾವು ಕೂಡ ಮುಂಚೆ ಸರಿ ಇರಲಿಲ್ಲಲ್ವ ಈಗ ನನ್ನ ಬಗ್ಗೆನೂ ಹೇಳಬೇಕಾದ್ರೆ ನಾವೆಲ್ಲಿ ಸರಿ ಇತ್ತು ನಾವೆಲ್ಲ ಇದ್ದ ಉಪದ್ರ ಕೊಡೋದು ಇದ್ದವರಿಗೆಲ್ಲ ತೊಂದರೆ ಕೊಡೋದು ಫೇಸ್ಬುಕ್ಕಲ್ಲಿ ಬೇಡೋದನ್ನೆಲ್ಲ ಬರೆಯೋದು ಅಲ್ವಾ ದಾದಾಗಿರಿ ಮಾಡೋದು ಇದೇ ಕೆಲಸ ಆಯಿತು ನಮಗೆ ಮತ್ತೆ ಹೋಗಿ ಗುರುಗಳು ಸಿಕ್ಕಿದ್ರು ಮತ್ತೆ ಗೊತ್ತಾಯ್ತು ಇದೇನು ಅಂತ ಐತಾನೆ ನಾವು ಕಂಪ್ಲೀಟ್ ಚೇಂಜ್ ಮತ್ತೆ ಓಕೆ ಅದೆಲ್ಲ ಬಿಟ್ಟು ಬಿಟ್ಟು ಯಾವುದು ಬೇಡ ನಮಗೆ ಗೊತ್ತಾಯ್ತು ಈಗ ಲೈಫ್ ಅಂದರೆ ಏನಂತ ಗೊತ್ತಾಯ್ತು ಆ ನಂತರ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ಇಲ್ಲಿ ಬಂದು ಕೂರು ಹಾಗೆ ಆಯ್ತು ಈಗ ಹತ್ತು ವರ್ಷ ಆಯ್ತಪ್ಪ ಪರವಾಗಿಲ್ಲ ರೈಟ್ ತಾನೆ ಅರ್ಥ ಆಯ್ತು ನಿಮಗೆ ಸೊ ತುಂಬಾ ಚೆನ್ನಾಗಿರುತ್ತೆ ಓಕೆ ನಾವು ಕೂಡ ಅದೇ ರೀತಿ ಇದ್ದದ್ದು ಬಟ್ ನಮ್ಮನ್ನು ಪರಿವರ್ತನೆ ಮಾಡ್ಕೊಂಡಿದ್ದೇವೆ ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ಕೊಳ್ಳಿ ಸೊ ಹೇಗೆ ಲೈಫ್ ವರ್ಕ್ ಆಗುತ್ತೆ ನೋಡಿ ಯಾವ ರೀತಿ ಮೇಲೆ ಬರ್ತೀರ ನೋಡಿ ಯಾಕಂದರೆ ಮನ ಮನುಷ್ಯನಿಗೆ ಮನಃಶಾಂತಿ ಅತಿ ಮುಖ್ಯ ನಿಮ್ಮ ಹಣ ಕಾಸು ಅದು ಇದು ಸಂಬಂಧ ಒಂದು ಸೈಡಲ್ಲಿರಲಿ ನಿಮ್ಮ ನಿಮ್ಮ ನಿಮ್ಮಲ್ಲಿ ನೀವೇ ರಾಜರು ಓಕೆ ನಿಮ್ಮ ನಿಮಗೆ ಸಂಬಂಧಪಡದೆ ನೀವೇ ರಾಜರಾಗಿರ್ತೀರ ನೀವೇ ಎಂಜಾಯ್ ಮಾಡಬೇಕು ನಿಮ್ಮ ಮನೋಸ್ಥಿತಿನೇ ನಿಮಗೆ ಬೇಕಾಗಿರುವಂಥದ್ದು ನೀವು ಆ ರೀತಿಯಲ್ಲಿ ಎಂಜಾಯ್ ಮಾಡಬೇಕು ಮನಸ್ಸು ಮಾನಸಿಕ ರೀತಿಯಲ್ಲಿ ಬಹಳ ನೆಮ್ಮದಿ ಅನುಭವಿಸಬೇಕು ಇದು ಲೈಫ್ ಓಕೆನಾ ಇದು ಲೈಫ್ ಇದು ಬೇಕಪ್ಪ ಇದು ಇದ್ರೆ ಏನು ಬೇಕಾದ್ರೂ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಓಕೆನಾ ಮತ್ತೆ ಎಲ್ಲವೂ ಕೂಡ ಸೆಕೆಂಡರಿ ಮನಸ್ಸೊಂದು ಫಸ್ಟ್ ಇರುವಂತ ಓಕೆನಾ ಅರ್ಥ ಮಾಡಬೇಕು ತುಂಬಾ ಚೆನ್ನಾಗಿದೆ ಈಗ ಮಿಥುನ್ ರಾಶಿ ಮಿಥುನ ಲಗ್ನದವರಿಗೆ ನಮ್ಮ ಶುಕ್ರ ಮಹಾರಾಜ ಏನಪ್ಪ ಮಾಡ್ತಾನೆ ಒಂದು ಹತ್ತು ದಿನ ಕಳೆದ ನಂತರ ನಿಮಗೆ ಹೈಯರ್ ಎಜುಕೇಷನ್ ಮಾಡಬೇಕು ವಿದೇಶಕ್ಕೆ ಹೋಗಬೇಕು ಮತ್ತೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಎಷ್ಟೋ ಕ್ರಿಯೇಟ್ ಆಗಿದೆ ಅದು ಆಗಬೇಕು ಅಭಿವೃದ್ಧಿ ಆಗಬೇಕು ಅದಕ್ಕೆ ಬೇಕಾಗಿ ಅಂತ ಸಹಾಯ ಮಾಡ್ತಾನೆ ಓಕೆನಾ ತೊಂದರೆ ಇಲ್ಲ ಓಕೆ ಹೈಯರ್ ಎಜುಕೇಶನ್ ಮಾಡಬೇಕು ವಿದೇಶಕ್ಕೆ ಹೋಗಿ ದಯವಿಟ್ಟು ಅದನ್ನು ಟ್ರೈ ಮಾಡಿ ಅಂತ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ನಿಮ್ಮ ಪಲ್ಲಿಗೆ ಸಿಗುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ರೈಟಾ ಓಕೆ ಗೊತ್ತಾಯ್ತು ಇನ್ನು ಬಂದ್ ನಮ್ಮ ಮಕರ ರಾಶಿ ಮಕರ ಲಗ್ನಕ್ಕೆ ಸಂಬಂಧಪಟ್ಟಿದೆ ಏನಪ್ಪಾಗುತ್ತೆ ಮಕರ ರಾಶಿ ಮಕರ ಲಗ್ನಕ್ಕೆ ಆರೋಗ್ಯದ ಸಮಸ್ಯೆ ಏನೆಲ್ಲ ಇಷ್ಟವರಿಗೆ ಕಾರ್ಡ್ ಅದು ನಿವಾರಣೆ ಆಗುತ್ತೆ ಆರೋಗ್ಯ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿವಾರಣೆ ಆಗ್ಬೋದು ಅಥವಾ ಅದಕ್ಕೆ ದಾರಿ ಕಂಡು ಬರ್ಬೋದು ನೀವೇನು ಮಾಡಬೇಕು ಅಂತ ರೈಟ್ ತಾನೆ ನಿಮಗೆ ನೀವೇನು ಆನಂತರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಕುಟುಂಬದಲ್ಲಿ ಮತ್ತೆ ಅವರಿಗೆ ಹಣಕಾಸಿನ ಸಮಸ್ಯೆ ಬಂದಿದ್ದರೆ ಆ ಹಣಕಾಸಿನ ಸಮಸ್ಯೆ ಕುಟುಂಬದ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ನೀವೇನು ಮಾಡಬೇಕಂತ ಒಳ್ಳೆ ಸಜೆಷನ್ ಸಿಗುತ್ತೆ ಅದನ್ನು ಫಾಲೋ ಮಾಡಿ ನಮ್ಮ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವರು ಅದು ಬಹಳ ಫೇವರೇಬಲ್ ಅದ ರಿಸಲ್ಟ್ ನಿಮ್ಮ ಪಾಲಿಗೆ ಬಗ್ಗೆ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಓಕೆನಾ ನೆಕ್ಸ್ಟ್ ಬಂದುಬೇಡ ನಮ್ಮ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿ ಏನಪ್ಪ ಆಗುತ್ತೆ ಇನ್ನು ಹತ್ತು ದಿನ ಕಳೆದ ನಂತರ ಮ್ಯಾರೇಜ್ ಫಿಕ್ಸ್ ಆಗ್ಬೋದು ಮದುವೆ 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 ಮಾಡಬೇಕು ಮದುವೆ ಆಗಬೇಕು ಅಂದಾಗ ಒಳ್ಳೆ ಹುಡುಗಿಯ ಹುಡುಗ ಬಂದು ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತರಾ ಜಾಸ್ತಿ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಆ ನಂತರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರುತ್ತೆ ನಾನು ಹಲವಾರು ಟೆಕ್ನಿಕನ್ ನಿಮ್ಮ ಮುಂದೆ ಇಟ್ಟಿದ್ದೇನೆ ಆ ಟೆಕ್ನಿಕ್ಸ್ಗಳನ್ನು ಸಮೇತ ನೀವೇನು ಮಾಡಬೇಕು ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದು ಬಹಳ ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಓಕೆ ನಾನು ತುಂಬ ಚೆನ್ನಾಗಿರ್ತದೆ ಓಕೆನಾ ನೆಕ್ಸ್ಟ್ ಬಂದುಬೇಡ ನಮ್ಮ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಿದೆ ಆಗುತ್ತೆ ಶಾರ್ಟ್ ಕಟ್ಟಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಓಕೆ ರಾಶಿ ಕನ್ಯಾ ಲಗ್ನಕ್ಕೆ ಸಂಬಂಧ ಏನಪ್ಪ ಆಗಿದೆ ಇವ್ರಿಗೆ ಕೂಡ ಏನಾಗುತ್ತೆ ಎಲ್ಲ ಒಂದು ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆನಂತರ ಸಾಲ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಇ ಎಮ್ ಐ ಕಟ್ಲಿಕ್ಕೆ ಆಗ್ತಾ ಇಲ್ಲ ಅದರಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಆನಂತರ ವೈವಾಹಿಕ ಜನಲ್ಲಿ ವಿಪರೀತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಕೋರ್ಟ್ ಕಚೇರಿಗೆ ಹೋಗಿದ್ರೆ ಸೊ ಅದರಲ್ಲೆಲ್ಲ ಬಚಾವಾಗ್ಬೋದು ರೈತಾನೆ ಅದರಲ್ಲಿ ಏನೋ ಒಂದು ಯಾರಿಂದಾದರೂ ಸಲಹೆ ಸಿಕ್ಕಿ ನಿಮಗೆ ದೇವಿಯ ಅನುಗ್ರಹ ಸಿಕ್ಕಿ ಅದರಿಂದ ಆಗ್ಬೋದು ಇ ಎಮ್ ಐ ಕಟ್ಟಲಿಕ್ಕೆ ಆಗುತ್ತೆ ನಿಮಗೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಆಗಿ ವರ್ಕ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಬಂದು ಮೇಡಣ ತುಲಾರಾಶಿ ತುಲಾಲಗ್ನಕ್ಕೆ ಸಂಬಂಧಪಟ್ಟಂತೆ ಓಕೆನಾ ತುಲಾ ರಾಶಿ ತುಲಾ ಲಗ್ನ ತುಲಾ ಲಗ್ನದವರಿಗೆ ಏನಾಗುತ್ತೆ ಯಾರಿಗೆಲ್ಲ ಯೋಗ್ಯ ವಯಸ್ಕರಿಗೆ ಸಾರಿ ಮದುವೆ ಆದವರಿಗೆ ಮಕ್ಕಳಾಗಲಿಲ್ಲ ಸೊ ಕನ್ಜೀವ್ ಆಗುವಂಥ ಒಂದು ಯೋಗ ಕ್ರಿಯೇಟ್ ಆಗಿದೆ ಆನಂತರ ಯಾರಿಗೆಲ್ಲ ಎಜುಕೇಷನಲ್ ಡಿಸ್ಟರ್ಬೆನ್ಸ್ ಉಂಟು ಆ ಎಲ್ಲ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಉನ್ನತಿ ಬೇಕು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಒಟ್ಟಾರೆ ಗ್ರೋತ್ ಕೊಡುತ್ತೆ ನಿಮಗೆ ಪರವಾಗಿಲ್ಲ ಅದು ಸ್ನೇಹಿತರ ಮುಖಾಂತರ ಇರ್ಬೋದು ಪ್ರೀತಿ ಪ್ರೇಮ ಯಾರೆಲ್ಲ ಮಾಡಿದರೆ ಸಕ್ಸಸ್ ಆಗ್ತಾ ಇಲ್ಲ ಅದು ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಯಾರಿಗೆ ತುಲಾರಾಶಿ ತುಲಾ ಲಗ್ನದವರಿಗೆ ಬಹಳ ಒಳ್ಳೆ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆಯೊಂದು ಖಂಡಿತ ಇದ್ದೇ ಇರ್ತದೆ ಮತ್ತು ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಆಪ್ಸ್ಟಕಲ್ಸ್ ಕೂಡ ಏನು ಉಂಟು ಅದು ದೂರ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆನಾ ಸೊ ಶುಕ್ರ ಮಹಾರಾಜ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಓಕೆನಾ ಕೊಡ್ತಾನೆ ಅಥವಾ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಡಬಲ್ಲ ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇದನ್ನೆಲ್ಲ ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನಾವು ಹೇಳಿರೋದನ್ನು ತುಂಬ ಒಳ್ಳೆಯ ರೀತಿಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೇ ಓಕೆನಾ ನಾನು ನಂಬರ್ಸನ್ನು ಬರೆದಿಟ್ಟಿದ್ದೇನೆ ಮತ್ತೆ ಸಿಗ್ತಾ ಇಲ್ಲ ನನಗೆ ಓಕೆನಾ ಏನಿವೇ ಇರಲಿ ಇವತ್ತು ನಾವು ಸ್ವಲ್ಪ ಏನು ಮಾಡೋಣ డైజెస్టివ్ సిస్టమ్ కి ఓకేనా ఉకే నా నా ఇవా ఇగా ತುಲಾ ಲಗ್ನದವರಿಗೆ ಆಯಿತು ಇನ್ನು ಬಾಕಿ ಉಳಿದೋದನ್ನು ಸಮಯ ಇದ್ರೆ ಇವತ್ತು ಹೇಳ್ತೇನೆ ಇಲ್ಲ ಅಂದರೆ ನಾನು ಹೇಳ್ತೇನೆ ರೈತಾನೆ ಓಕೆ ತುಲಾ ರಾಶಿ ತುಲಾ ಲಗ್ನವರಿಗೆ ಬಟ್ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಸ್ವಲ್ಪ ಈ ಸ್ವಿಚ್ ವರ್ಡ್ಸ್ ಬಗ್ಗೆ ಮಾತಾಡ್ಬೇಡೋಣ ಸ್ವಿಚ್ ವರ್ಡ್ಸಲ್ಲಿ ಸ್ವಿಚ್ ವರ್ಡ್ಸಲ್ಲಿ ವಿಶೇಷ ರೀತಿಯಲ್ಲಿ ನಿಮಗೆ ಎಲ್ಲೊಂದು ಕಡೆ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಆಗ್ತಾ ಉಂಟು ಅಂತಾದಾಗ ಅಥವಾ ನಿಮಗೆ ಮೋಷನ್ ಸಿಕ್ನೆಸ್ ಆಗ್ತಾ ಉಂಟು ಮೋಷನ್ ಸಿಕ್ನೆಸ್ಸಲ್ಲಿ ಕೆಲವರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ವಿಪರೀತ ರೀತಿಯಲ್ಲಿ ಅಲ್ವಾ ಗೊತ್ತೇ ಇಲ್ಲ ನೋಡಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಗೊತ್ತಾಗುತ್ತೆ ನಿಮಗೆ ಯಾಕಂದರೆ ಖಚಿರ ಜಮಾ ಮಾಡಿ ಇಟ್ಕೊಂಡಿರ್ತೀರ ಮನಸ್ಸಲ್ಲಿ ಖಚರ ಅಂದರೆ ಗೊತ್ತಾಗುತ್ತಾ ಸೊ ನಾವು ಏನು ಮಾಡ್ತೇವೆ ಗೊತ್ತಾ ಕೆಲವೊಮ್ಮೆ ನಮ್ಮ ನಾವು ಏನು ಮಾಡ್ತಿದ್ದೇವೆ ನಮ್ಮ ಇನ್ಫಾರ್ಮೇಷನ್ ಇದೆ ಅದು ನಮಗೆ ಗೊತ್ತಿರ್ತದೆ ಬಟ್ ಪಕ್ಕದ ಮನೆಯವನ್ನೇ ಇನ್ಫಾರ್ಮೇಷನ್ ಇಟ್ಟಿರ್ತೇವೆ ಅವನು ಅಲ್ಲಿ ಹೋದ ಆ ಹುಡುಗಿ ಜೊತೆಗೆ ಹೋದ ಹೀಗೆ ಮಾಡಿದ ಅವ್ರಿಗೆ ಹಣ ಕೊಟ್ಟ ಅವ್ನು ಕೆಟ್ಟೋಗಿಬಿಡ ಇದು ನಮಗೆ ಗೊತ್ತಿರ್ತದೆ ಅಲ್ಲಿ ಇನ್ಫಾರ್ಮೇಷನ್ ಎಲ್ಲ ಸ್ಟಾಕ್ ಉಂಟು ನಮ್ಮಲ್ಲಿ ಏನಂತ ಗೊತ್ತಿಲ್ಲ ನಮ್ಮ ನಾಳೆ ಏನಂತ ಗೊತ್ತಿಲ್ಲ ನಮ್ಗೆ ಇಂಥ ಬರೀ ಆಗೇನೋ ಕಾನ್ಸಿಪೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿ ಇದನ್ನು ತುಂಬ ಚೆನ್ನಾಗಿರ್ತೀರ ನೀವು ಓಕೆ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಉಂಟು ನೀವು ಯಾರ ಯಾರ ವಿಚಾರಗಳನ್ನು ಮನಸಲ್ಲಿ ಇಟ್ಕೊಂಡು ಕೊರಕ್ತಾ ಇದ್ದರೆ ನಿಮಗೆ ಅದು ಅಗತ್ಯ ಇಲ್ಲದ ವಿಚಾರ ಓಕೆ ಅವ್ನು ಏನು ಬೇಕಾದರೂ ಮಾಡ್ಕೊಳ್ಳಿ ಅಥವಾ ಅವಳು ಏನು ಬೇಕಾದ್ರೂ ಮಾಡ್ಕಲ್ವಾ ನಿಮಗೆ ಬಹಳ ಇಂಟ್ರೆಸ್ಟ್ ಏ ಮಧ್ಯಾಹ್ನದೊತ್ತು ಯಾರು ಬರ್ತಾರೋ ಅವ್ರ ಮನೆಗೆ ಅಲ್ವಾ ಅವಳು ಏನು ಮಾಡ್ತಾಳೆ ಎಲ್ಲಿಗೆ ಹೋಗ್ತಾಳೆ ನೋಡಿ ಅಲ್ಲಿಂದ ಹೋಗ್ತಾಳೆ ಓಕೆ ಅದಲ್ಲ ನಿಮ್ಮ ಮನೆಯಲ್ಲಿ ಏನಾಗ್ತೊಂಡು ಅದು ಗೊತ್ತಿಲ್ಲ ನಿಮಗೆ ಬಟ್ ಆ ಪಕ್ಕದ ಮನೆಯಲ್ಲಿ ಆಂಟಿ ಇರ್ತಾರೆ ಅವರು ಎಲ್ಲಿ ಹೋಗ್ತಾರೆ ಅದು ಇನ್ಫಾರ್ಮೇಷನ್ ನಿಮ್ಮಲ್ಲಿ ಉಂಟು ಸ್ಟೋರ್ ಮಾಡ್ಕೊಂಡು ಇಟ್ಟಿದ್ದೀರಾ ಅಲ್ವಾ ಪಕ್ಕದ ಮನೆಯ ಅಂಕಲ್ ಏನು ಮಾಡ್ತಾರೆ ಅದು ಇನ್ಫಾರ್ಮೇಷನ್ ನಿಮ್ಮಲ್ಲಿ ಸ್ಟೋರ್ ಮಾಡ್ಕೊಂಡು ಮಾಡ್ಕೊಂಡಿಟ್ಟಿರ್ತೀರ ಅವ್ರ ಬಗ್ಗೆ ಮಾತಾಡ್ತೀರಾ ಬಟ್ ನಿಮ್ಮ ಬಗ್ಗೆ ನಿಮಗೇನೇ ಗೊತ್ತಿಲ್ಲ ನೀವೇನು ಕೆಲಸ ಮಾಡ್ತೀರಾ ನಿಮ್ಮಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅಥವಾ ನೀವೇನು ನಿಮ್ಮಲ್ಲಿ ಹಣಕಾಸು ಎಷ್ಟಿದೆ ಏನಿದೆ ನೀವು ಜನರಿಗೆ ಬೇಕಾಗಿ ಏನು ಮಾಡ್ತೀರ ಅದು ಮನೆಯಲ್ಲಿ ನಿಮಗೆ ಅದು ಗೊತ್ತಿಲ್ಲ ಓಕೆ ಆಗ ನೀವು ಬೇರೆಯವರ ಇನ್ಫಾರ್ಮೇಷನ್ ನ್ನ ಸ್ಟಾಕ್ ಮಾಡಿ ನೀವು ಮನಸ್ಸಲ್ಲಿ ಇಟ್ಕೊಂಡಾಗ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಈ ಚಟವನ್ನು ಬಿಟ್ಟು ಬಿಡ್ತೀರಾ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಕೂಡ ನಿವಾರಣೆ ಆಗುತ್ತೆ ಓಕೆನಾ ಅದು ಬೇಕಾಗಿದೆ ಯಾಕಂದ್ರೆ ನಮ್ಮ ಇನ್ಫಾರ್ಮೇಷನ್ ನಾವು ಇಟ್ಕೊಳ್ಳೋಣ ತುಂಬ ಚೆನ್ನಾಗಿ ಓಕೆನಾ ಇಲ್ಲಿ ತುಂಬ ಜನ ನಾನು ಇನ್ನೊಂದು ವಿಚಾರ ನೋಡಿದೀನಿ ಏನು ಗೊತ್ತಾ ನಮಗೆ ಒಂದು ನಾಲ್ಕು ಜನರನ್ನು ಸಂಭಾಳಿಸಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಹೆಂಡತಿ ಮಕ್ಕಳು ತಂದೆ ತಾಯನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಿಂದಂತೂ ಆಗೋದಿಲ್ಲ ಬಟ್ ನಾವು ನೂರ ಮೂವತ್ತು ಕೋಟಿ ಜನರನ್ನು ಕಂಟ್ರೋಲ್ ಮಾಡುವಂತಹ ಆ ಮಹಾನ್ ವ್ಯಕ್ತಿ ಯಾರಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಬುದ್ಧಿ ಹೋಗ್ತೇವೆ ರೈತನೇ ಅವ್ರು ಸರಿ ಇಲ್ಲ ಅವ್ರು ಅದು ಮಾಡಿದರು ಅವರು ಇದು ಮಾಡಿದ್ರು ಅಲ್ವಾ ಯಾಕಂದರೆ ನಿಮ್ಮ ಪಿಕ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿಲ್ಲ ನಿಮ್ಮಲ್ಲಿ ಶುಕ್ರ ಚೆನ್ನಾಗಿಲ್ಲ ಅದಕ್ಕೆ ನರೇಂದ್ರ ಮೋದಿಯವರು ಏನು ಒಳ್ಳೆ ಕೆಲಸ ಮಾಡ್ತಾರೆ ಅದನ್ನೇ ಪಿಕ್ ಮಾಡಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ರೈತನೇ ನೀವು ಯಾವತ್ತೂ ಕೂಡ ನೆಗಟಿವನ್ನೇ ನೋಡ್ತೀರಾ ಯಾಕಂದರೆ ಚಮ್ ಬೇರೆಯೇ ಹಾಕಿದ್ದೀರಾ ನೀವು ಇಂಥ ಅಲ್ವಾ ಸೊ ಇಂಥದ್ದು ಕೂಡ ಇದ್ದಾಗ ಏನಾಗುತ್ತೆ ಕಾನ್ಸ್ಪಿಪೇಷನ್ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈತನೇ ನೋಡಿ ನಾನು ಏನು ಹೇಳ್ತೇನೆ ಅಂದರೆ ಯಾರ ರಾಜಕೀಯ ವ್ಯಕ್ತಿಗಳ ವಿಷಯ ಬೇರೆ ಬಟ್ ಒಳ್ಳೇದು ಏನು ಉಂಟಲ್ಲವ ಯಾರಾದರೂ ಅದನ್ನು ಪಿಕ್ ಮಾಡಲೇಬೇಕು ನೀವು ರೈಟಾ ಅದನ್ನು ಪಿಕ್ ಮಾಡಿದಾಗ ನಿಮ್ಮ ಲೈಫ್ ಕೂಡ ಚೆನ್ನಾಗಿರ್ತದೆ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ಓಕೆ ನಾ ಹಾಗಾದರೆ ಯಾವಾಗ ಕಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರ್ತದೆ ನಾನು ಒಂದು ಮಾತು ಹೇಳ್ತೀನಿ ಸೊ ಸಂಜೆ ಹೊತ್ತು ಬಾಳೆಹಣ್ಣು ತಿನ್ನೋದು ಅತ್ಯುತ್ತಮವಾದ ಪರಿಹಾರ ಇನ್ನೊಂದು ಕುಂಬಳಕಾಯಿ ಜ್ಯೂಸನ್ನು ಕೊಡಿದ್ದು ಇನ್ನೊಂದು ಪರಿಹಾರ ರಾತ್ರಿ ಹೊತ್ತು ತುಂಬ ಚೆನ್ನಾಗಿ ಲೈಟ್ ಫುಡ್ಡನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಡೈಜೆಸ್ಟ್ ಆಗದಂಥ ವಸ್ತುಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಆನಂತರ ಏನು ಮೈಂಡಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದೀರಾ ಯಾರ್ದು ಅವನ ಹಾಗಿಲ್ಲ ಇವನು ಹೀಗೆ ಅವ್ರದೆಲ್ಲ ಮೆಮೊರಿ ಸ್ಟಾಕ್ ಮಾಡಿಕೊಂಡು ನಿಮ್ಮಲ್ಲಿ ಇಟ್ಕೊಂಡಿದ್ದೀರಾ ಅಲ್ವ ಅವ್ರದೆಲ್ಲ ಅವ್ರದೆಲ್ಲ ಮೆಮೊರಿ ನಿಮ್ಮಲ್ಲಿ ಉಂಟು ಸೊ ಇದನ್ನು ತೊಡೆದುಹಾಕ್ಲಿಕ್ಕೆ ಪ್ರಯತ್ನ ಮಾಡಿ ಅಂಥದ್ದೇನಾದರೂ ಪ್ರಾಬ್ಲಮ್ ಇದ್ದಾಗ ನೀವೇನು ಮಾಡಬೇಕು ಒಂದು ನಂಬರನ್ನು ಇಲ್ಲಿ ಬರ್ಕೊಳ್ಬೇಕು ನೀವು ತೊಂದರೆ ಇದ್ದಾಗ ಮೋಷನ್ ಪ್ರಾಬ್ಲಮ್ ತುಂಬಾ ಉಂಟು ಸಿಕ್ನೆಸ್ ಆದಾಗ ನೀವೇನು ಮಾಡಬೇಕು ಒಂದೇ ಒಂದು ನಂಬರ್ ಹೇಳ್ತೇನೆ ಏಯ್ಟ್ ತ್ರೀ ಫೋರ್ ಒನ್ ಸೆವೆನ್ ಏಯ್ಟ್ ತ್ರೀ ಓಕೆನಾ ಏಯ್ಟ್ ತ್ರೀ ಫೋರ್ ಒನ್ ಸೆವೆನ್ ಏಯ್ಟ್ ತ್ರೀ ಓಕೆ ಏಯ್ಟ್ ತ್ರೀ ಎಂಬತ್ತ ಮೂರು ನಲವತ್ತ ಒಂದು ಏಳ್ನೂರ ಎಂಬತ್ತ ಮೂರು ಓಕೆನಾ ಎಂಬತ್ತ ಮೂರು ನಲವತ್ತ ಒಂದು ಏಳ್ನೂರ ಎಂಬತ್ತ ಮೂರು ಈ ನಂಬರನ್ನು ಯಾತೋ ಈ ಬಾಡಿ ಪಾರ್ಟ್ ಇದರಲ್ಲಿ ಸ ನಿಮ್ಮ ಲೆಫ್ಟ್ ಸೈಡಲ್ಲಿ ಅಥವಾ ಇಲ್ಲಿ ಈ ಪಾರ್ಟಲ್ಲಿ ಇಷ್ಟರಲ್ಲಿ ನೀವು ಬರ್ಕೊಂಡಾಗ ಇದು ಮೋಸ್ಟ್ ಫೇವರೇಬಲ್ ಆಗಿದೆ ಆಗ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನು ಅದರಿಂದ ಮುಕ್ತಿ ಸಿಗುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಬಟ್ ಅದಕ್ಕಿಂತಲೂ ಹೆಚ್ಚಾಗಿ ನೀವೇನು ಮಾಡಬೇಕಾಗುತ್ತೆ ಎಲ್ಲೊಂದು ಕಡೆ ನಾನು ಹೇಳ್ತೀನಲ್ವ ಎಲ್ಲೊಂದು ಕಡೆ ನೀವೇನು ಮಾಡಬೇಕು ಸ್ಟೋರ್ ಮಾಡಿ ಇಟ್ಕೊಂಡಿದಾರಲ್ಲ ಎಲ್ಲರ ಎಲ್ಲರ ಇನ್ಫಾರ್ಮೇಷನನ್ನು ದಯವಿಟ್ಟನ್ನು ತೆಗೆದುಬಿಡಿ ಅಂದರೆ ನಮಗೆ ಅದು ಅಗತ್ಯ ಇಲ್ಲ ಅದು ವಿಚಾರ ಅವ್ರು ನೋಡ್ಕೊಳ್ತಾರಪ್ಪ ಅವ್ರಿಗೆ ಏನು ಬೇಕಾದರೂ ಮಾಡಲಿ ನಿಮಗೆ ಅದು ಅಗತ್ಯ ಇಲ್ಲ ನನಗೂ ಅಗತ್ಯ ಇಲ್ಲ ರೈಟ್ ತಾನೆ ಅದು ಅವರ ವಿಚಾರ ಅವರಿಗೆ ಸಂಬಂಧ ಅವರಲ್ ಲೈಫು ನನ್ನ ಒಳಗೆ ಏನಾಗ್ತಾ ಉಂಟು ನನ್ನ ಹೆಂಡತಿ ಮಕ್ಕಳು ತಂದೆ ತಾಯಿ ಹೇಗಿದ್ದಾರೆ ಅವರ ವಿಚಾರವಾಗಿ ಗಮನ ಕೊಡಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಂದರೆ ನೀವೇನು ಕಲಿತಾ ಇದ್ದೀರಾ ಏನು ಎಜುಕೇಷನ್ ಉಂಟು ಅಥವಾ ನಿಮ್ಮ ಒಂದು ಫೀಲ್ಡ್ ಏನು ಉಂಟು ಅದರಲ್ಲಿ ಅದಷ್ಟು ಮುಂದೆ ಹೋಗ್ಲಿಕ್ಕೆ ಅದರಲ್ಲೆಲ್ಲ ಇನ್ಫಾರ್ಮೇಷನನ್ನು ಒಟ್ಟು ಮಾಡಿ ಈಗ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರಲ್ಲ ಅರ್ಥ ಮಾಡ್ಕೊಂಡು ತುಂಬ ನಾಳೆ ಏನಾಗುತ್ತೆ ಗೊತ್ತಾ ಇದೇ ನಿಮಗೆ ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ ಬೇರೆ ಬೇರೆಯವರ ವಿಚಾರವನ್ನು ಇಟ್ಕೊಂಡಿರ್ತಾರೋ ಅದೇ ಕ್ಯಾನ್ಸರ್ ಆಗ್ಬಿಡ್ತಾರೆ ನಿಮಗೆ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ವಾ ಸೊ ಅರ್ಥ ಮಾಡ್ಕೊಳ್ತೀವಿ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ ಇನ್ನು ಶುಕ್ರ ಮಹಾರಾಜ ಉಳಿದ ರಾಶಿಯವರಿಗೆ ಏನಪ್ಪ ಮಾಡ್ತಾನೆ ಅದನ್ನು ಖಂಡಿತ ನಾಳೆ ಪ್ರಯತ್ನ ಮಾಡ್ತೀನಪ್ಪ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಗೇನು ಮಾಡೋಣ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾನೆ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ